ಕನ್ನಡದಲ್ಲಿ ಎಷ್ಟು ರಿಲೀಸ್ ಆಗಿದೆ, ಎಷ್ಟು ಥಿಯೇಟರ್ಸ್? ಕನ್ನಡದಲ್ಲಿ ಒಂದು 300 ಸ್ಕ್ರೀನ್, ರಿಲೀಸ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ತುಂಬಾ ನಾಟಕ ತುಂಬಾ ಕಮ್ಮಿ, ತೆಲುಗು, ಹಿಂದಿ, ಮಲಯಾಳಂ ಒಂದೆರಡು ಸ್ಕ್ರೀನ್, ಮಂಗಳೂರಿನಲ್ಲಿ ಒಂದು ಸ್ಕ್ರೀನ್ ಆಗುತ್ತೆ, ಬೆಂಗಳೂರಲ್ಲಿ ಒಂದು ಸ್ಕ್ರೀನ್ ಆಗ್ಬೋದು, ತೆಲುಗು ಒಂದು ಸ್ವಲ್ಪ ಒಂದು 4-5, ಹಿಂದಿ ಒಂದು 10, 12 ಸ್ಕ್ರೀನು, ಈ ತರ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಮ್ಯಾಕ್ಸಿಮಮ್ ಕನ್ನಡನೇ ಎಲ್ಲ ಕಡೆಗೆ, ನಮ್ಮ ಕರ್ನಾಟಕದ ಕನ್ನಡನೇ ನೋಡ್ತಾರೆ. ಅದ್ರ ಮೇಲೆ ಕೆಲವು ಕಡೆ ಕನ್ನಡದವರು ಈಗ ಎಲ್ಲ ಭಾಷೆಯಲ್ಲೂ ಮಾಡಿದೀವಿ ಅಂತ ನೋಡ್ಬೇಕು ಅಂತ ಒಂದಷ್ಟು ರಿಕ್ವೆಸ್ಟ್ ಬಂತು ನಮಗೆ. ಬೇರೆ ಭಾಷೆ ಸಿನಿಮಾಗಳು ಅಟ್ಲೀಸ್ಟ್ ಒನ್ ಒಂದು ಶೋನ, ಒಂದು ಎರಡು ಶೋ ಇರಲಿ, ಹೇಗೆ ಮಾಡಿದ್ದೀರಾ, ಅದೇನು ಹೇಗೆ ಬಂದಿದೆ ಅಂತ ನೋಡ್ಬೇಕು ಅನ್ನೋ ಆಸೆಯಿಂದ ತುಂಬ ರಿಕ್ವೆಸ್ಟ್ಗಳು ಬರ್ತಾ ಇತ್ತು. ಅಟ್ ದಿ ಸೇಮ್ ಟೈಮ್ ಯಾರಾದರೂ ಭಾಷೆ ಅರ್ಥನೇ ಆಗ್ದಿರೋ ಅಂತ ಕಂಪ್ಲೀಟ್ ಜನ ನೋಡ್ಬೇಕು, ಅವ್ರಿಗೆ ಒಂದು ಆಕ್ಸೆಸ್ ಇರಲಿ ಅಂತ ವೆರಿ ನಾಮಿನಲ್. ಇನಿಷಿಯಲಿ ನಮ್ಗೆ ಆ ಪ್ಲಾನ್ ಇರಲಿಲ್ಲ, ಥಿಯೇಟರ್ಗಳಿಂದ ಚೈನ್ಗಳಿಂದ ಒಂದು ರಿಕ್ವೆಸ್ಟ್ ಬಂತು, ಒಂದೊಂದು ಶೋ ಹಾಕಿ 5 ಭಾಷೆ ಮಾಡೋದು ಒಂದು ಸ್ಪೆಷಲ್, 5 ಭಾಷೆನ ರಾಜ್ಯದಲ್ಲಿ ರಿಲೀಸ್ ಆಗಲಿ ಮಾಡಿ, ಯಾಕಂದರೆ ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡೋ ಅಂತ ಒಂದು ಮನಸ್ಥಿತಿ ಇರೋ ಜನಗಳಿರೋದ್ರಿಂದ. ಅಫ್ಕೋರ್ಸ್ ಕನ್ನಡ ಇದ್ದಾಗ ಯಾರು ಬೇರೆ ನೋಡಲ್ಲ ಇಲ್ಲಿ, ಕೆಲವೇ ವೆರಿ ಅಂದ್ರೆ ಜಾಸ್ತಿ ಶೇರ್ ಮಾಡ್ತಾ ಇಲ್ಲ ಅದರ ಲ್ಯಾಂಗ್ವೇಜ್ಗೆ ಮಲ್ಟಿಪ್ಲೆಕ್ಸ್ ಅಂತ. ಎಷ್ಟು ಮ್ಯಾಕ್ಸಿಮಮ್ ಕನ್ನಡ ನೋಡ್ತಾರೆ ಅಷ್ಟು ಒಳ್ಳೇದು. ಈಗ ಭಾಷೆ ಅರ್ಥನೇ ಆಗಲ್ಲ ಅನ್ನೋರಿಗೆ ಕೆಲವು ಸಬ್ಟೈಟಲ್ ಕನ್ನಡ ನೋಡ್ತೀವಿ ಅಂತ ಇಷ್ಟಪಡೋರು ಇದ್ದಾರೆ, ಬಿಕಾಸ್ ಒರಿಜಿನಲ್ ವಾಯ್ಸ್ ಗಳು ಕೇಳಬೇಕು ಅಂತ. ಅಟ್ ದ ಸೇಮ್ ಟೈಮ್ ಇನ್ ಕೆಲವರು ನಮ್ಮ ಭಾಷೆ ಸಿಕ್ಕಿದ್ರೆ ಇದು ಅನ್ಸುತ್ತೆ, ಬಟ್ ಎನಿವೇಸ್ ಓವರ್ಆಲ್ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಬೇಕು ಅಂತ ಎಲ್ಲ ನೆನ್ಪು ಮಾಡಿ. ಚೆನ್ನಾಗಿರುತ್ತೆ ಹೈದರಾಬಾದ್ ಅಂದ್ರೆ ಎಕ್ಸ್ಪೆಕ್ಟೆಡ್ ಥಿಯೇಟರ್ಸ್ ಸಿಕ್ತಾವೆ. ಹೈದರಾಬಾದ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. ಚೆನ್ನೈ ಏನಾಗಿದೆ, 7 ಸಿನಿಮಾ ರಿಲೀಸ್ ಬಂದಿತ್ತು ಲಾಸ್ಟ್ ಮಿನಿಟಲ್ಲಿ. ನ್ಯಾಚುರಲಿ ಆ ಥರ ಒಂದು 7 ಸಿನಿಮಾಗಳು ನಿಂತಾಗ ಎಲ್ರಿಗೂ ಅದು ಕಮ್ಮಿ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಪ್ರಾಬ್ಲಿ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇರ್ತಿತ್ತು, ಬಟ್ ಈಗ ಯಾರಿಗೂ ಎಕ್ಸ್ಪೆಕ್ಟೆಡ್ ಸಿಗಲ್ಲ ಅಲ್ಲಿ ಒಬ್ಬರಿಗಿಂತ. ಸೊ ಅಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು. ಆ್ಯಂಡ್ ಐ ಥಿಂಕ್ ಗ್ರ್ಯಾಜುವಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹಿಂದಿ ವರ್ಷನ್ ಅರೌಂಡ್ ಮಿನಿಮಮ್ 1000 ಥಿಯೇಟರ್ಸ್. ಹೌದು, ಅದೇ ಮ್ಯಾಕ್ಸಿಮಮ್ ನಿಮಗೆ ರೀಚ್ ಆಗೋದು ನಾರ್ತ್ ಇಂಡಿಯಾ ಫುಲ್ ಇಂಡಿಯಾ. ನಮ್ದು 3 ಸ್ಟೇಟ್ ಸೌತ್ ಇಂಡಿಯನ್ಸ್ ಏನಿದೆ ಬಿಟ್ಟು, 3-4 ಮಲಯಾಳಂ ಸೇನ್ ಬಿಟ್ಟು ಸೌತ್ ಇಂಡಿಯನ್ನು, ಇನ್ನೆಲ್ಲ ನಾರ್ತ್ ಇಂಡಿಯನ್ಸ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಎಲ್ಲ ಸೇರ್ಕೊಂಡು ಒಂದು 1000 ಹತ್ತಿರ ಮಿನಿಮಮ್. ಎಲ್ಲ ಭಾಷೆಗಳಲ್ಲೂ ಆದಷ್ಟು ಈಗ ಬಾಂಬೆಲ್ಲೂ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ, ಆಂಧ್ರದಲ್ಲೂ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ. ಸೊ ಏನು ಅಲ್ಲಿರೋ ಕನ್ನಡಿಗರು ಕನ್ನಡ ಬಾಂಬೆ ಡೆಲ್ಲಿ ಗುರ್ಗಾಂವ್ ಚೆನ್ನೈ ಹೈದರಾಬಾದ್ ಎಲ್ಲ ಕಡೆ ಒಂದು 3-4 ಈ ಥರ ಸ್ಕ್ರೀನ್ ರಿಲೀಸ್ ಆಗ್ತದೆ. ನೀವೇ ಈ ಡಬ್ ಮಾಡಿದ್ದೀರಾ ಅದರ್ ಲ್ಯಾಂಗ್ವೇಜಸ್ ಅಲ್ಲಿ? ಇಲ್ಲ ಇಲ್ಲ, ನಾನು ಮಾಡಿಲ್ಲ, ಕನ್ನಡಕ್ಕೆ ಮಾತ್ರ ಮಾಡಿದ್ದೆ. ನನಗೆ ಬೇರೆ ಭಾಷೆ ಅಷ್ಟು ಪಕ್ವತೆ ಏನೂ ಇಲ್ಲ. ಸೊ ಬಂದಾಗ ಪ್ರಾಬ್ಲಮ್ ಮಾಡ್ಬೇಕು ಫ್ಯೂಚರ್ಲಿ. ಬಟ್ ಈ ಪ್ರಮೋಷನ್ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟಿದ್ದೀರಾ ಚೆನ್ನಾಗಿ? ಆಗ್ಲೇ ಬೇಕಾಗುತ್ತೆ, ಅದೇ ಹೇಳ ನನ್ನ ಹೊಟ್ಟೆ ಪಾಡು ಅಂತ. ಭಾಷೆ ಎಷ್ಟು ಕಲ್ತಷ್ಟು ಒಳ್ಳೇದು. ಅದರದೇ ನಾನು ಎಲ್ಲ ಕಡೆ ಹೇಳ್ತಾನೆ ಬಂದೆ, ಎಲ್ಲಿರ್ತೀವೋ ಎಲ್ಲಿ ಹೋಗ್ತೀವೋ ಆ ನಾಡು ಆ ಸಂಸ್ಕೃತಿ ಆ ಭಾಷೆಗೆ ಬೆಲೆ ಕೊಟ್ಟಾಗ ನ್ಯಾಚುರಲಿ ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಯಾಕಂದ್ರೆ ನಾನು ಅದೇ ನನ್ನ ಬುದ್ಧಿ ಏನಿದೆ, ನಾನು ಯಾರಿಗಾದ್ರೂ ಬುದ್ಧಿ ಹೇಳ್ತೀನಿ ಅಂದರೆ ಫಸ್ಟ್ ನಾನು ಕರೆಕ್ಟಾಗಿರ್ಬೇಕು ಅಂತ. ಸೊ ನಾನೇನು ಬಯಸ್ತೀನೋ ಅದು ಇನ್ನೊಬ್ಬರು ಬಯಸ್ತಾರೆ ಅನ್ನೋಷ್ಟು ಒಂದು ಕಲ್ಪನೆ ನನಗಿದೆ. ಸೊ ಅದರಿಂದ ಒಂದು ಸಣ್ಣ ಎಫರ್ಟ್ ಹಾಕಿದ್ದೀವಿ. ಇಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಫಸ್ಟ್ ಶೋ ಪೀಪಲ್ಸ್
ಯಾವ ತರ ಹೇಳ್ಬೋದು, ಯಾವ ತರ ಗೆಸ್ ಮಾಡಿದ್ರು? ಡಿಪೆಂಡ್ಸ್ ಆನ್ ದಿ ಆಕ್ಯುಪೆನ್ಸಿ ಸರ್. ಆಲ್ರೆಡಿ ರಿಸರ್ವ್ ಅಂದ್ರೆ ಫುಲ್ ಅಂತ ಬರ್ತಾ ಇದೆ, ಆಕ್ಯುಪೆನ್ಸಿ ಎಲ್ಲ ಮುಗಿದಾಗುತ್ತೆ. ಆಗ್ಲಿ ಅವೇನ್ ಮಾತಾಡ್ ಏನ್ ಗೊತ್ತಾ, ಶುರು ಮಾಡಿದ್ರೆ ಮುಗಿದು ಇದೆ. ತುಂಬಾ ಅರ್ಲಿ ನಾವು ಏನೋ ಮಾತಾಡೋದು. ಅಥೆಂಟಿಕ್ ಸಿ, ಒಂದು ನಮ್ಮ ಸಿನಿಮಾಗಳಲ್ಲಿ ನಾವು ಒಂದು ಫಾಲೋ ಮಾಡ್ತಾ ಬಂದಿದ್ವಿ, ಇನ್ಕ್ಲೂಡಿಂಗ್ ಹೊಂಬಾಳೆ ಪ್ರೊಡಕ್ಷನ್ಸ್, ಈಗ ವಿಜಿ ಸರ್ದ ಆಗ್ಬೋದು ಅಥವಾ ಯಾವುದೇ ಸಿನಿಮಾ ಮಾಡಿದ್ರು, ಇನ್ಫಾರ್ಮೇಶನ್ ಅಥೆಂಟಿಕ್ ಆಗಿರ್ಬೇಕು. ಯಾಕಂದ್ರೆ ಇಂಡಸ್ಟ್ರಿ ಬೆಳವಣಿಗೆಗೆ ಅದು ಪೂರಕವಾಗಿರ್ಬೇಕು. ಇಲ್ಲ ಸರ್, ನಿಜ ಹೇಳ್ತೀನಿ, ನಾಳೆ ಸಂಜೆ ಬುಧವಾರ ಸಂಜೆವರೆಗೂ ನಮ್ಗೆ ಇನ್ನೂ ನಂಬರ್ ಆಫ್ ಸ್ಕ್ರೀನ್ಸ್ ಏನಾಗುತ್ತೆ ಅದೆಲ್ಲ ಒಂದು ಸ್ಕೆಡ್ಯೂಲ್ ಆಗ್ತಾ ಇರುತ್ತೆ. ಅದು ಕರೆಕ್ಟಾಗಿ ಆಗಿ ಬಂದ ಮೇಲೆ ಅದಾದ್ಮೇಲೆ ನಾವು ಓಪನ್ ಮಾಡ್ತೀವಲ್ಲ ಬುಕ್ಕಿಂಗ್ಸ್. ಈಗ ಏನೇನು ಮಾಡಿದ್ದೀವಿ ಎಲ್ಲ ಸೋಲ್ಡ್ ಔಟ್. ಅಫ್ಕೋರ್ಸ್ ಈಗ ಇದನ್ನು ಕೇಳಿದ್ರೆ ನಾವು ಅದನ್ನು ಅಷ್ಟನ್ನು ಲೆಕ್ಕ ಹಾಕಿದಿರ ಅಂದರೆ ಖಂಡಿತ ಲೆಕ್ಕ ಹಾಕಿಲ್ಲ. ಬಿಕಾಸ್ ಅಲ್ಟಿಮೇಟ್ ಟೋಟಲ್ ಏನಾಗುತ್ತೆ ಅದನ್ನ ನೋಡಿ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ನೀವು ಹೇಳ್ದಂಗೆ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ಫ್ಯಾಕ್ಟ್ ವಿಜಿ ಸರೇ ಮೈಂಡಲ್ಲಿ ಎಲ್ಲ ಪಟ್ಟಂತ ಲೆಕ್ಕ ಹಾಕ್ಬಿಡ್ತಾರೆ. ನಂಬರ್ ಆಫ್ ಸ್ಕ್ರೀನ್ ಸೆಟ್ಸ್ ಹಿಂಗೆ ಹೇಳ್ತಾರವರು, ಇಷ್ಟಿಷ್ಟು ಬರುತ್ತೆ ಸರ್ ಆಕ್ಯುಪೆನ್ಸಿ, ಇಷ್ಟು ಇಷ್ಟಾಗುತ್ತೆ, ರೇಟ್ ಆಫ್ ಅಡ್ಮಿಷನ್ ಇಷ್ಟಿದೆ, ಹಿಂಗೆ ಹೋಗುತ್ತೆ ಅಂತ ಅಷ್ಟು ಸ್ಟ್ರಾಂಗ್ ಕ್ಯಾಲ್ಕುಲೇಷನ್ ಅವ್ರ ಮೈಂಡಲ್ಲಿ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ತಂಡಕ್ಕೆ ಆ ಒಂದು ಅಷ್ಟು ಅಥೆಂಟಿಕ್ ಆಗಿ ಹೋಗೋ ಕೆಪಾಸಿಟಿ ಇದೆ. ಬಟ್ ಸ್ಟಿಲ್ ವೆಯ್ಟ್ ಮಾಡಿ ನಾವು ಹೇಳ್ಬೇಕು, ಏನಾದರೂ ಹೇಳಿದ್ರೆ ಅದಕ್ಕೆ ಒಂದು ತೂಕ ಇರಬೇಕು. ಈಗ ಸುಮ್ಮನೆ ನಾವು ಮಾತಾಡೋದು ಬೇಡ. ಈಗ ಝೀರೋ ಮುಂದೆ ನಮ್ಮ ಹೀರೋ ಹೋಗ್ತಿದ್ದಾನೆ, ಈ ಇದರಲ್ಲಿ ಪ್ರತಿಕ್ರಿಯೆಗಳು ಹೇಗಿತ್ತು ಅಥವಾ ನಿಮ್ಮ ಅನುಭವ ಹೇಗೆ ಅನಿಸುತ್ತೆ? ನನ್ನ ಅನುಭವ ಸೇಮ್ ಎಲ್ಲೋದ್ರೂ ಅದೇ ಒಂದೇ. ಯಾವ್ಯಾವ ಭಾಷೆಗೆ ಹೋಗ್ತೀವಿ ಅಲ್ಲಿ ಆ ಒಂದು ಅಲ್ಲಿಯ ಲೋಕಲ್ ಆ್ಯಕ್ಟರ್ ಅಥವಾ ಅಲ್ಲಿಯ ಒಂದು ಪಾಪ್ಯುಲರ್ ಆ್ಯಕ್ಟರ್ ಬಗ್ಗೆ ಅವ್ರ ಎದುರುಗಡೆ ಬರ್ತಾ ಇದೆಯಲ್ಲ ಅಂತ ಅವರು ಜನರಲಿ ಫೀಲ್ ಮಾಡ್ತಾರೆ. ಅದು ಎಲ್ಲ ಭಾಷೆಯಲ್ಲೂ ಆಯಿತು. ನಮ್ಮ ಕರ್ನಾಟಕಕ್ಕೆ ಬಂದಾಗ ನೀವು ಅದೇ ಪ್ರಶ್ನೆ ಕೇಳಿರ್ತೀರ, KGF ಸಿನಿಮಾ ಇದೆ ಅದ್ರ ಮುಂದೆ ಹೇಗೆ ಬರ್ತೀರಾ ಅಂತ ನೀವು ನ್ಯಾಚುರಲಿ ಕೇಳ್ತಾ ಇದ್ದೀರಿ. ಆದರೆ ನಾನು ಹೇಳಿದೆ, ಅವರವ್ರ ಟೆರಿಟರಿಯಲ್ಲಿ ಅವರವ್ರಿಗೆ ಆ ಒಂದು ಪುಲ್ ಇರುತ್ತೆ, ಜನಗಳ ಪ್ರೀತಿ ಜಾಸ್ತಿ ಇರುತ್ತೆ, ಅಟ್ ದ ಸೇಮ್ ಟೈಮ್ ಸ್ಪೇಸ್ ಕೂಡ ಇರುತ್ತೆ. ಬಟ್ ನಮ್ಮ ಈಗೆಲ್ಲ ಕಂಪೇರ್ ಮಾಡಿದ್ರೆ ಹಿಂದಿಲಿ ತುಂಬ ಸ್ಪೇಸ್ ಇದೆ, ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಇದೆ. ಆ್ಯಂಡ್ ಎರಡು ಬೇರೆ ಬೇರೆ ಥರ ವಿಭಿನ್ನವಾದ ಸಿನಿಮಾ, ಈಗ ಒಂದೇ ಥರದ ಸಿನಿಮಾ ಮಾಡಿ ಅವ್ರ ಸಿನಿಮಾ ಎದುರುಗಡೆ ನಾವು ಹೋಗ್ತೀವಿ ಅನ್ನೋದು ದಡ್ಡತನ ಆಗುತ್ತೆ. ನಮ್ಮ ಸಿನಿಮಾ ಕಂಪ್ಲೀಟ್ಲಿ ನೇಷನ್ ವೈಡ್ ಹವಾನ ಅದೇ ಸರ್, ಒಳ್ಳೆ ಪ್ರಯತ್ನ, ಇಡೀ ತಂಡ ಸೇರಿ ಸಿನಿಮಾ ಮಾಡಿದ್ದಾರೆ, ಅದಕ್ಕೆ ಗೌರವ ಕೊಡ್ತಾ ಇದ್ದಾರೆ ಅಷ್ಟೇ. ಎಲ್ಲರೂ ಆ ಟ್ರೈಲರ್ಗೆ ಆ ಕೆಲಸಕ್ಕೆ ಏನೇ ಹವಾ ಅಂದರೆ ನೀವು ಹವಾನ ಇಟ್ಕೊಳ್ಳಿ, ಇಲ್ಲ ಅಂದರೆ ಒಂದು ಪ್ರಾಮಾಣಿಕ ಪ್ರಯತ್ನ, ಅದಕ್ಕೆ ಸಿಗ್ತಿರೋ ಗೌರವ ಅಂತ ನಾನು ಅನ್ಕೋತೀನಿ. ಸರ್ ಎಷ್ಟು ಸಲ ನೋಡಿದೀವೋ ಲೆಕ್ಕನೇ ಇಲ್ಲ. ಆಮೇಲೆ ಈಗೇನಂದ್ರೆ ಬೇರೆ ಬೇರೆ ಭಾಷೆ ಇರೋದ್ರಿಂದ ಅದನ್ನು ಚೆಕ್ ಮಾಡೋಕ್ಕೊಂದ್ಸಲ ಅಲ್ಲಿ ನೋಡ್ತೀವಿ, ಇನ್ನೊಂದು ಭಾಷೆ ಇನ್ನೊಂದ್ಸಲ ನೋಡ್ತೀವಿ, ನಮ್ಮ ಭಾಷೆದೇ ಸುಮಾರು ಸಲ ನೋಡಿದೀವಿ, ಸಾಕಷ್ಟು ಸಲ ನೋಡಿದ್ದೀವಿ. ಫಸ್ಟ್ ಶೋ ಯಾವಾಗಿರುತ್ತೆ? ಅರ್ಲಿ ಮಾರ್ನಿಂಗು ನಾ 12 ಗಂಟೆ ಅಂದ್ರೆ ಶುರು ಮಾಡಬೇಕು ಅಂತ ಎಲ್ಲ ಪಾಪ ಪ್ಲಾನ್ ಮಾಡ್ತಾ ಇದ್ರು. ಬಟ್ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ನಿರ್ಮಾಪಕರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾಕಂದ್ರೆ ಅವರ ಒಂದು ಸೆಂಟಿಮೆಂಟ್ ಪ್ರಕಾರ ಒಳ್ಳೆ ಇದ್ರಲ್ಲಿ ಮಾಡಲಿ, ಯಾಕಂದ್ರೆ ಒಂದು ಮುಹೂರ್ತ ಮಾಡ್ತೀವಿ ಅಂದ್ರೂ ಒಳ್ಳೆ ಟೈಮಲ್ಲಿ ಮಾಡ್ತೀವಿ. ಸಿನಿಮಾ ರಿಲೀಸ್ ಏನದು ಫ್ಯಾನ್ಸ್ 12 ಗಂಟೆಗೆ ಮಾಡೋದ್ರಿಂದ ಡೇಟ್ ಇದಾಗುತ್ತೆ, ಬೇಡ ನಾವು ಅದೇ ದಿನ ಮಾಡೋಣ, ಬೆಳಗಿನ ಜಾವ 4 ಗಂಟೆಗೆ ಮಾಡೋಣ ಅಂತ ಮುನ್ನ ಹೇಳ್ತಾ ಇದ್ರು. ಅದನ್ನೇ ಕನ್ಫರ್ಮ್ ಮಾಡಿದ್ರೆ ಅದಕ್ಕೆ ಬಿಟ್ಟು ಮುಂಚೆ ಎರಡು ಶೋಗಳಿಗೆ ಲೈಸೆನ್ಸ್ ಕೊಡ್ತಾರೆ. ಇದೆ ಸಾಧ್ಯ ಇದೆ ಅಂದರೆ ಒಂದು ನಾವೇನು ಮಾಡಿದ್ವಿ ಈಗ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿ ಒಂದು ಹೈಯರ್ ಮಾಡಿ 24/7 ಹೈಯರ್ ಮಾಡಿಬಿಟ್ಟು ಅವ್ರನ್ನ ಫುಲ್ ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ. ಎಲ್ಲ ಇಡೀ ಫಿಲಿಮ್ ಯಾವುದೇ ನಮ್ಮ ಚಿತ್ರ ಒಂದು ಸೀನ್ ಬಂದ್ರೂ ಇಮಿಡಿಯೇಟ್ ಅದನ್ನು ಡಿಲೀಟ್ ಮಾಡಲಿಕ್ಕೆ ಆ್ಯಂಟಿಪೈರಲ್ ಸ್ಟ್ರಾಟಜಿ ಅಂತ ಹೇಳ್ತೀವಿ, ಏಜೆನ್ಸಿ ಇದೆ, ಒಂದು 2-3 ಏಜೆನ್ಸಿಗಳಿದೆ, ಅದಕ್ಕೆ ಹೈಯರ್ ಮಾಡಿದ್ದೀವಿ. ಅದ್ರ ಮುಖಾಂತರ ಎಲ್ಲರೂ ಅಬ್ಸರ್ವೇಷನ್ ಡೇ ಒಂದಿಂದನೂ ನಡೀತಾನೆ. ಗೊತ್ತಾಗಲ್ಲ ಈಗ ನಮಗೆ ಟೈಮ್ ಕೋಡ್ ಹಾಕ್ಬಿಟ್ಟು ಆ ಸೆನ್ಸಾರ್ ಕಾಪಿ ಅಂತ ಹಾಕಿದ ತಕ್ಷಣ ಒಂದು ಸಿನಿಮಾ ಯಾವ ಟೈಮ್ಗೆ ಎಷ್ಟನೇ ಶಾರ್ಟ್ ಬರುತ್ತೆ ನಮ್ಗೆ ನೋಡಿದ್ರೆ ಅದರ ಟ್ರೈಲರ್ಗೆ ಬಂದಿರೋ ಶಾರ್ಟ್ಗಳು ಅದು ಈಗ ಈಗೆಲ್ಲ ಭಾಳ ಅದು ನೀವು ನೋಡಿಲ್ವೋ ಗಿಮಿಕ್ಗಳು ಯೂಟ್ಯೂಬಲ್ಲಿ ಹೋದ ತಕ್ಷಣ
ಕೆಜಿಎಫ್ ರಿಲೀಸ್ನ ಖುಷಿಯಲ್ಲಿ ಇದ್ದ ಯಶ್ಗೆ ಏನಾಯ್ತು ಕೇಳಿದ್ರೆ ಶಾಕ್ ಆಗ್ತೀಯ ಅಂತ ಗೊತ್ತಿರುತ್ತೆ. ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏನು ಇರಲ್ಲ ಚೆನ್ನಾಗಿ. ಅದು ಬಿಟ್ಟು ಇನ್ನೊಂದು ನೋಡಿದ್ರೆ ವಿಜಯ್ ಕಿರಗಂಧರ್ ಅವರ ಚಿತ್ರ ಇಲ್ಲಿ ಮಾಡ್ತಾ ಇದ್ರೆ ಎಂಥ ಆಘಾತ ನೋಡಿ ಅಂತ ಆಗ್ತಾರೆ. ಏನ್ ಮಾಡಕ್ಕಾಗುತ್ತೆ? ಸೊ ಪಾಪ ಅದೊಂದು ಐ ಥಿಂಕ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅದು ವ್ಯೂಸ್ ಇಂದ ಅದು ನೋಡೋದ್ರಿಂದ ರೆವಿನ್ಯೂ ಜನರೇಟ್ ಆಗೋ ಒಂದು ಮಾಡೆಲ್. ಆದ್ರಿಂದ ನೋಡೋದಕ್ಕೋಸ್ಕರ ಏನ್ ಮಾಡ್ಬೇಕು ಆ ಥರದ್ದು ಬರುತ್ತೆ, ಏನೋ ಒಂದು ಬರುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಬಟ್ ವೆರಿ ಸ್ಟ್ರಿಕ್ಟ್. ಈ ಸಿನಿಮಾದ ಕೆಲಸ ಯಾವ ರೀತಿ ಇದೆ ಅಂದರೆ, ಅಕಸ್ಮಾತ್ ಇಲ್ಲಿಂದಾದರೂ ಒಂದು ಸಣ್ಣ ಇದು ಲೀಕ್ ಆಯಿತು ಅಂದರೂ ಅದು ಯಾವುದು ಎಲ್ಲ ಕೋಡ್ ಮಾಡಿದ್ದೀವಿ. ಸೊ ಯಾರಿಂದ ಲೀಕ್ ಆಗಿದೆ ಆಮೇಲೆ ಯಾರ್ಯಾರ ಹತ್ರ ಅವ್ರಿಗೆ ಹೋಗಿದೆ ಅವರೆಲ್ಲರೂ ರೆಸ್ಪಾನ್ಸಿಬಲ್, ಅವ್ರ ಜೊತೆ ಎಲ್ಲ ಅಗ್ರಿಮೆಂಟ್ಗಳಿದೆ. ಹಂಗೇನಾದರೂ ಹೋದರೆ ಎಲ್ಲ ಜೈಲ್ಗೆ ಹೋಗ್ಬಿಡ್ತಾರೆ ಒಂದು. ಎರಡನೇದು ಯಾವ್ದಾದ್ರು ಈಗ ಶೂಟ್ ಮಾಡಿ ಹಾಕ್ತೀನಿ ಅನ್ನೋದಿದ್ರು ಇವಾಗ ಅದು ಎಷ್ಟು ದೊಡ್ಡ ಅಫೆನ್ಸ್ ಎಲ್ರಿಗೂ ಗೊತ್ತು. ಅದು ಗೊತ್ತಿಲ್ಲದೆ ಪಾಪ ಅವೇರ್ನೆಸ್ ಇಲ್ಲದೆ ಅವೇರ್ನೆಸ್ ಇಲ್ಲದೆ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆಲ್ರೆಡಿ ಸೈಬರ್ ಕ್ರೈಮ್ಗೆ ಒಂದು ಸೀರಿಯಸ್ ಆ್ಯಕ್ಷನ್ ತಗೊಳ್ಳೋದು ಕಂಪ್ಲೇಂಟ್ ಕೊಟ್ಟಾಗಿದೆ. ಆ್ಯಂಡ್ ಅವರು ಕೂಡ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿರುವಂಥ ಭಾರತದಿಂದ ಈ ಕೆಲಸ ನಡೀತಾ ಇದೆ. ಬಿಕಾಸ್ ಎಲ್ಲೋ ಒಂದು ಸುಮ್ಮನೆ ಫೇಸ್ಬುಕ್ ಲೈವ್ ಮಾಡಿ ಆಮೇಲೆ ಗೊತ್ತಿಲ್ಲಣ್ಣ ನಾವು ಅಭಿಮಾನಿಗಳು ಪ್ರೀತಿಗೆ ಮಾಡಿದ್ವಿ ಖುಷಿಗೆ ಮಾಡಿದ್ವಿ ಅಂದರೆ ನಾವು ಕೇಳ್ಬೋದು, ಸರ್ಕಾರ ಕೇಳಲ್ಲ ಅಥವಾ ಕಾನೂನು ವ್ಯವಸ್ಥೆ ಕೇಳಲ್ಲ. ಸೊ ಅದರಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟು, ಆ ಥರದ್ದು ಯಾರು ಮಾಡಬಾರ್ದು. ಫೇಸ್ಬುಕ್ಕಲ್ಲಾಗಲಿ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದಾಗಲಿ ಅದು ಮಾಡೋಕ್ಕೆ ಹೋಗ್ಬಾರ್ದು. ಯಾವ ಸಿನಿಮಾ ಅನ್ನೋ ತುಂಬ ದೊಡ್ಡ ತೊಂದರೆಗಳು ಸಿಕ್ಕಾಕೊಂಡ್ಬಿಡ್ತಾರೆ. ಆ ಥರದ್ದು ಯಾರಿಗೂ ಆಗೋದು ಬೇಡ ಅನ್ನೋದು ನಮ್ಮ ರಿಕ್ವೆಸ್ಟ್. ಸೊ ಮೊದಲನೇ ಬಾರಿಗೆ ಈತ ಒಂದು ಕನ್ನಡ ಸಿನಿಮಾನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸ್ತಾ ಇರೋದು. ಸೊ ಒಂದ್ಸತಿ ಒಬ್ರು ದಾರಿ ಮಾಡಿದಂತ ಅದರಿಂದ ಹೋಗೋದು ಸುಲಭ. ಫಸ್ಟ್ ಟೈಮ್ ಇದರ ಹೋದಾಗ ಸೊ ನಿಮಗೆ ಮತ್ತು ನಿಮ್ಮ ಟೀಮ್ಗೆ ಎಲ್ಲದೂ ಸುಲಭವಾಗಿತ್ತು ಅಥವಾ ಚಾಲೆಂಜಸ್ ಯಾವ ಥರ ಇತ್ತು? ಸ್ವಲ್ಪ ಖಂಡಿತ ಇಲ್ಲ, ತುಂಬ ಕಷ್ಟ ಇತ್ತು. ಬಟ್ ಎಲ್ಲೋ ಒಂದು ಕಡೆ ವಿಜಯ್ ಸರ್ ಥರ ಒಬ್ರು ನಿರ್ಮಾಪಕರು ಇರೋದ್ರಿಂದ ಅದನ್ನು ಮಾಡ್ಕೊಂಡು ಬರ್ಬೋದಾಯಿತು. ಬಿಕಾಸ್ ಅವ್ರು ಯಾವ ಥರ ಅಂದರೆ ಎಲ್ಲೇ ಹೋದರು ಯಾರ ಹತ್ರನೂ ನಾವೇನೋ ಕಮ್ಮಿ ಅಥವಾ ಏನೋ ತಲೆ ತಗ್ಗಿಸ್ಬೇಕು ಅಥವಾ ಏನೋ ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಸ್ಟೇಜಲ್ಲೇ ನಮ್ಗೆ ನಿಂತಿಲ್ಲ. ಆ ಪ್ರೆಸೆಂಟೇಷನ್ ಆಗ್ಬೋದು, ಆ ಅಸೋಸಿಯೇಷನ್ಗಳ ಜೊತೆ ಅವ್ರು ಕೂತು ಮಾತಾಡಿದ ರೀತಿ ಆಗ್ಬೋದು, ಆ ಬಿಸ್ನೆಸ್ ಡೀಲ್ಗಳಾಗ್ಬೋದು, ಅವ್ರು ಖರ್ಚು ಮಾಡಿದ್ದಾಗ್ಬೋದು, ನಮ್ಗಳನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾಗ್ಬೋದು, ಇದೆಲ್ಲ ಯಾವ ಬಾಲಿವುಡ್ ಅಥವಾ ನೀವೇನು ಕರಿತೀರಿ ಯಾವ ಯಾವ ಫಂಕ್ಷನ್ಗಳಾಗಲಿ ಯಾವುದಕ್ಕೂ ಕಮ್ಮಿ ಇಲ್ಲ, ಕೊರತೆ ಇಲ್ಲ. ಆ ರೀತಿ ನಮ್ಮ ನಿರ್ಮಾಪಕರು ಶಕ್ತಿ ತುಂಬಿದ್ರು. ಆ್ಯಂಡ್ ಅವರಲ್ಲಿ ಆ ಒಂದು ಅರ್ಜು ಇತ್ತು, ಇವರು ಜಸ್ಟ್ ಸಿನಿಮಾ ಮಾಡಬೇಕು, ಇದ್ರಲ್ಲಿ ಏನು ಲಾಭ ಅಂದರೆ ನಂದು ಡೇಟು ನಮ್ಮ ಇದೆಲ್ಲ ಅಸೋಸಿಯೇಷನ್ ಬೇರೆ ಥರ, ಅವ್ರು ಎಷ್ಟು ಸಿನಿಮಾ ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ನಾವು ಇದು ಮಾಡ್ಬೋದು. ಬಟ್ ಅವ್ರಿಗೂ ಕೂಡ ಭಾಷೆ ಮೇಲಿರೋ ಅಭಿಮಾನ ಅಥವಾ ಒಂದು ಉದ್ಯಮದ ಮೇಲಿರೋ ಕಾಳಜಿ ಇದೆಲ್ಲದರಿಂದ ಅವರು ಮಾಡಿಸಾರೆ ಏನಾಗುತ್ತೆ ಮಾಡೋಣ ಬನ್ನಿ ಅಂತ ಹೋಗಿ ಅವರು ಕೂಡ ಅವ್ರ ಬಿಸ್ನೆಸ್ಸು ಅವ್ರ ಕೆಲಸಗಳ ನಡುವೇನು ಎಲ್ಲ ಕಡೆ ಟ್ರಾವೆಲ್ ಮಾಡಿ ಒಂದೊಂದನ್ನು ರಿಸರ್ಚ್ ಮಾಡಿ ಡೀಪಾಗಿ ಆ ವಿಷಯನ ತಿಳ್ಕೊಂಡು ಅದಾದಮೇಲೆ ನಮಗೆ ಆ ಸ್ಟ್ರೆಂತ್ ಕೊಟ್ಟಿದ್ರಿಂದ ಇವತ್ತು ಎಲ್ಲೇ ಹೋದ್ರು ನನಗೆ ಎಲ್ಲ ಹೇಳ್ತಾರೆ ಎಲ್ಲ ಭಾಷೆಗಳು ಮಾತಾಡಿದ್ರಿ ಇದು ಮಾಡಿದ್ರಿ ಬಂದ್ರಿ ಇಷ್ಟೆಲ್ಲ ಕಷ್ಟಪಟ್ರಿ ತುಂಬ ಖುಷಿಯಾಗುತ್ತೆ ಅಂತ. ಅದಕ್ಕೆ ಹಿಂದೆ ಅವರು ಆ ಶಕ್ತಿ ತುಂಬಿದ್ರು ನಮಗೆ, ಯಾರು ಬೇಕಾದ್ರೂ ಅವ್ರು ಮಾತಾಡ್ಕೊಂಡು ಬರ್ಬೋದು, ಮಾತು ಕೇಳೋದಕ್ಕೆ ಜನಕ್ಕೆ ಆ ಒಂದು ಸೀರಿಯಸ್ನೆಸ್ ಇರಬೇಕು. ಇಂಥ ಒಂದು ಸಿನಿಮಾ ಮಾಡಿದಾಗ ಮಾತ್ರ ಜನ ಮಾತು ಕೇಳ್ತಾರೆ. ನಾವು ಇಂಥ ಸಿನಿಮಾನೇ ಮಾಡಿಲ್ಲ ಅಂದರೆ ನಾವು ಎಲ್ಲೋ ಒಂದು ಜನ ಮಾತಾಡ್ತೀವಿ ಅಂದರೆ ಏನಕ್ಕೆ ಕೇಳ್ತಾರೆ? ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಒಬ್ಬ ನಿರ್ದೇಶಕರು ನಮ್ಮ ಪ್ರಶಾಂತ್ಗೆ ಅಂತ ಅದ್ಭುತವಾದ ಮೇಕಿಂಗ್ ಮಾಡಿ ಅಷ್ಟು ಒಳ್ಳೆ ಪ್ರಾಡಕ್ಟ್ ಕೊಟ್ಟದ್ರಿಂದ ಅದನ್ನ ಪೆನಿಟ್ರೇಟ್ ಮಾಡುವಂಥ ಶಕ್ತಿ ಅದು ನಮ್ಮ ನಮ್ಮ ಕೆಲಸ ಆಗುತ್ತೆ, ನಮ್ಮ ಮೇಲೆ ಬಿಡುತ್ತೆ. ಅದ್ರ ಮೇಲೆ ನಾವು ಒಳ್ಳೆ ವಸ್ತು ಇದ್ದಾಗ ನಾವು ಕೊಡಲಿಲ್ಲ ಅಂದರೆ ಇನ್ನು ಎಷ್ಟೇ ವರ್ಷ ಆದರೂ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಕೂತಿರ್ಬೇಕಾಗುತ್ತೆ. ಸೊ ಆ ಒಂದು ಇಡೀ ತಂಡದ ಒಂದು ಶಕ್ತಿಯಿಂದ ಹೊಡ್ಕೊಂಬರ್ಬೋದು ಬರೋದಾಯ್ತು. ಅಫ್ಕೋರ್ಸ್ ರಿಸಲ್ಟ್ ಬರೋ ಮುಂಚೆ ನಾನು ತುಂಬ ಮಾತಾಡೋದು ಬೇಡ, ಬಟ್ ಆ ಜರ್ನಿನೇ ನೀವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅದು ನನಗೆ ಕಾಣಿಸ್ತಾ ಇದೆ. ಭಾಳ ಖುಷಿಯಾಗಿದೆ ನಮಗೆ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನಾವು ಹೇಳ್ತಿರೋದು ಒಂದೇ, KGF ಸಿನಿಮಾ ಇದು ನನ್ನ ಸಿನಿಮಾ ಆಗಲಿ, ವಿಜಯ್ ಕಿರಣ್ ಸಿನಿಮಾ ಆಗಲಿ, ಇದು ಪ್ರಶಾಂತ್ ಸಿನಿಮಾ ಆಗಲಿ ಉಳಿದಿಲ್ಲ, ಇದು ಕನ್ನಡಿಗರ ಸಿನಿಮಾ ಆಗಿದೆ. ಅದು ನನಗೆ ಕಾಣಿಸ್ತಾ ಇದೆ. ಇಡೀ ಉದ್ಯಮ ಅಥವಾ ಇಡೀ ಮಾಧ್ಯಮ ಇದನ್ನು ಈ ಸೆಲೆಬ್ರೇಷನ್ನ ನೀವು ಎಂಜಾಯ್ ಮಾಡ್ತಿರೋ ರೀತಿಯಿಂದನೇ ಬೇರೆ ಭಾಷೆಯವರು ಬೇರೆ ಕಡೆಯಿಂದ ನೋಡ್ತಾ ಇರೋದು. ಅಂದರೆ ಒಂದು ಇಡೀ ರಾಜ್ಯ ಒಟ್ಟು ಬಂದಂಗೆ ಕಾಣಿಸ್ತಾ ಇದೆ ಈ ಒಂದು ಕೆಲಸಕ್ಕೆ, ಈ ಒಂದು ಸಿನಿಮಾಗೆ. ಸೊ ಆ ಪ್ರೀತಿ ಆ ಶಕ್ತಿ ಇದ್ದಾಗ ಎಲ್ಲೋದ್ರೆ ನೋಡ್ಕೊಂಡು ಬರೋದೇ ಬಿಡಿ. ಕಳೆದ ಎರಡು ತಿಂಗಳಿಂದ ತುಂಬ ಎಂಗೇಜಿಂಗ್ ಆಗಿದೆ, ಅಂದರೆ ಸಿನಿಮಾ ಪ್ರಚಾರ ಇರ್ಬೋದು ಅಥವಾ ಫ್ಯಾಮಿಲಿ ಸೈಡ್ ಇರ್ಬೋದು ತುಂಬ ಟೈಟ್ ಆಗಿದ್ದಂಥ ಶೆಡ್ಯೂಲ್ ಇದೆ, ಇದನ್ನ ಹೇಗೆ ನಿಭಾಯಿಸಿ? ಎಲ್ಲೂ ಕೂಡ ನಿಮ್ಮ ಮುಖದಲ್ಲಿ ಸ್ಟ್ರೆಸ್ ಕಾಣಿಸಿಲ್ಲ ಯಾರಿಗೂ. ಅದು ಹೇಗೆ ಸಾಧ್ಯ? ಅಂಬಿಯವರು ನಮ್ಮನ್ನು ಬಿಟ್ಟು ಹೋಗಿದ್ದರಿಂದ ಹಿಡಿದು ಮನೆಗೆ ಮಗು ಬಂದಿರೋದಾಗಿರ್ಬೋದು, ದೊಡ್ಡ ಪ್ರಮೋಷನ್ ಎಲ್ಲದೂ ಸೇರಿ ಹೇಗೆ ನಿಭಾಯಿಸಿ? ನಿಜವಾಗ್ಲೂ ಇದು ನನ್ನ ಜೀವನದಲ್ಲಿ ಕಳೆದ ಒಂದು ಎರಡು ತಿಂಗಳು ಭಾಳ ಎಲ್ಲ ಥರ ಘಟನೆಗಳು ನಡೆದೋಯ್ತು. ಸೊ ಖುಷಿ ಆಗ್ಬೋದು, ದುಃಖ ಆಗ್ಬೋದು, ಅಥವಾ ಹೋರಾಟಗಳಾಗ್ಬೋದು, ಚಾಲೆಂಜಸ್ಗಳಾಗ್ಬೋದು.
ಐ ಥಿಂಕ್ ತುಂಬ ನಿರ್ಲಿಪ್ತತೆ ಇರಬೇಕು ಮನುಷ್ಯನಲ್ಲಿ. ಬಹಳ ಯಾವುದೇ ಬಂದ್ರೂ ಒಂದೇ ರೀತಿ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಳುವಂಥ ಒಂದು ಆ್ಯಟಿಟ್ಯೂಡ್ ಇರಬೇಕು. ಆ ಥರ ಇದ್ದಾಗ ಮಾತ್ರ ಎಲ್ಲ ಈಕ್ವಲ್ ಆಗಿ ಕಾಣುತ್ತೆ. ತುಂಬ ಖುಷಿ ಪಟ್ಬಿಟ್ರು ನಿಮ್ಮಲ್ಲಿ ಅದು ಸ್ಟ್ರೆಸ್ ಆಗುತ್ತೆ, ತುಂಬ ದುಃಖ ಪಟ್ಬಿಟ್ರು ನಿಮಗೆ ಸ್ಟ್ರೆಸ್ ಆಗುತ್ತೆ, ಅಥವಾ ಯಾವುದ್ರ ಮೇಲೂ ತುಂಬ ವ್ಯಾಮೋಹ ಇಟ್ಕೊಂಡ್ಬಿಟ್ರು ಸ್ಟ್ರೆಸ್ ಆಗುತ್ತೆ. ಕೆಲಸಗಾರರು ಕೆಲಸ ಮಾಡ್ತಾ ಇದ್ದೀವಿ ಅಂತಕೊಂಡು ಹೊರಟಾಗ ಕೆಲಸ ಮಾತ್ರ ಕಾಣಿಸ್ತಾ ಇರುತ್ತೆ. ನಮ್ಮ ಈ ಕ್ಷಣದಲ್ಲೂ ಅಷ್ಟೇ, ಎಲ್ಲರೂ ಏನು ಹಂಗೆ ಆ ಭಾಷೆಗೆ ಇಷ್ಟಿದ್ದೀವಿ, ಎಲ್ಲ ಭಾಷೆ ಇಡೀ ದೇಶ ಮಾತಾಡ್ತಿದೆ ಅಂತಂದ್ರು ನಮ್ಮ ತಲೆಯಲ್ಲೆಲ್ಲ ಓಡ್ತಾ ಇರೋದು ಇನ್ನೇನು ಬಿಟ್ಟಿದ್ದೀವಪ್ಪ ಅಂತ, ಇದೇನಾದರೂ ಮಾಡಬೇಕಿತ್ತು ಅದೇನಾದರೂ ಮಾಡಬೇಕಿತ್ತಂತ. ಸೊ ಈ ಒಂದು ಆ್ಯಂಗಲಲ್ಲಿ ತಲೆ ತಲೆ ಏನೇನು ನಿರ್ಲಿಪ್ತತೆ ಅಂದರು, ವ್ಯಕ್ತಿಯಾಗಿ ವ್ಯಕ್ತಿಯಾಗಿ ಬೇರೆ ಬೇರೆಯೇ ಆಗುತ್ತೆ, ಬಟ್ ಎರಡರ ಪ್ರತಿನಿಧಿ ನೀವೇ ಆಗಿರೋದ್ರಿಂದ ಮಗಳು ಬಂದ ದಿನ ಜಾಸ್ತಿ ರೋಮಾಂಚನ ಆಗ್ಬೋದು ಅಥವಾ 21 ರೋಮಾಂಚನ ಜಾಸ್ತಿ? ಮಗಳು ಬಂದಿದ್ದೆ ಅದು ಜೀವನದಲ್ಲಿ ಒಂದ್ಸಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಹಂಗೆ ಹೇಳಿದ್ಮೇಲೆ ನಾನು ಇದನ್ನು ಕಮ್ಮಿ ಅಂತಲ್ಲ, ನನ್ನ ಸಿನಿಮಾನ ಪ್ರತಿ ಸಿನಿಮಾನ ಅಷ್ಟೇ ಪ್ರೀತಿಸ್ತೀನಿ. ಬಟ್ ಏನಾಗ ಗೊತ್ತಿರ ನನಗೆ, ಮಗಳು ಅಂದಾಗ ಯು ಗೆಟ್ ಕ್ಯಾರಿಡ್ ಅವೇ ಇಮೋಷನಲಿ. ಅದೇನೇ ಮಾಡಿದ್ರು ನೀವೆಷ್ಟೇ ಚಿತ್ತಪ್ರಜ್ಞೆ ಏನೇ ಇದಾಗಿರ್ತೀನಿ ಅಂದ್ರು ಅದು ಸಾಧ್ಯ ಇಲ್ಲ. ಮಗನೂ ಬರ್ಬೋದು, ಆಮೇಲೆ ಮಗನೂ ಬರ್ತಾನೆ. ನನಗೆ ಮಗಳೇ ಇಷ್ಟ ಇದ್ರೆ ಸಿನಿಮಾಗೆ ಇಷ್ಟೊತ್ತಿ ಅಲ್ಲ ಸರ್. ಸಿನಿಮಾಲಿ ಇಷ್ಟು ವರ್ಷದಿಂದ ನಾನು ಕಲ್ತಿರೋ ಪಾಠ ಏನಂದ್ರೆ, ಟೆನ್ಷನ್ ಮಾಡಿಕೊಂಡ್ರು ಪ್ರಯೋಜನ ಇಲ್ಲ, ಅಥವಾ ಅದರಿಂದ ಏನೋ ಬದಲಾಯಿಸಕ್ಕೆ ಸಾಧ್ಯ ಅನ್ನೋದಿಲ್ಲ. ಸೊ ನಾವು ಏನು ಮಾಡಿರ್ತೀವಿ ಅಲ್ಲಿ ಕೆಲಸ ಮಾಡಬೇಕಾದ ತಗೋಬೇಕಾ ಟೆನ್ಷನ್ ಇಲ್ಲ, ಅಥವಾ ಒಂದು ಜಾಗರೂಕತೆ ಎಲ್ಲ ಅವಾಗ ತಗೋಬೇಕಾಗುತ್ತೆ. ಅಲ್ಲಿ ನೀವು ಏನು ಮಾಡಿದಿರೋ ಅದೇ ಮಾತ್ರ ಇವತ್ತು ನಿಮಗೆ ರಿಸಲ್ಟ್ ಕೊಡುತ್ತೆ. ಇದು ಇವಾಗ ನಾನು ಎಷ್ಟೋ ಒಂದು 2 ವರ್ಷದಿಂದ ಮಾಡಿರೋ ಕೆಲಸ ಏನಿದೆ ಆ ಕೆಲಸದ ರಿಸಲ್ಟ್ ಬರುತ್ತೆ. ಸೊ 2 ವರ್ಷದಿಂದ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಇವತ್ತು ತಲೆ ಕೆಡಿಸ್ಕೊಂಡ್ರು ಪ್ರಯೋಜನ ಇಲ್ಲ. 2 ವರ್ಷದಿಂದ ತಲೆ ಕೆಡಿಸ್ಕೊಂಡು ಮಾಡಿದ್ದೀನಿ ಅಂದಮೇಲೆ ಇವತ್ತು ತಲೆ ಕೆಡಿಸ್ಕೊಂಡ್ರು ಪ್ರಯೋಜನ ಇಲ್ಲ. ಸೊ ಬೇಸಿಕಲಿ ತಲೆ ಕೆಡಿಸ್ಕೊಳ್ಳೋದು ಉಪಯೋಗ ಇಲ್ಲ. ಸೊ ಯಾಕೆ ಕೆಡಿಸ್ಕೋಬೇಕು ಅಂತ. ಸೊ ಅವತ್ತು ಮಾಡಿದ್ದೀನಿ, ಅವತ್ತಿನ ರಿಸಲ್ಟ್ ಇವತ್ತು ಜನ ಕೊಡ್ತಾರೆ. ನಮ್ಮ ಬೆಸ್ಟ್ ಆಫ್ ಅವರ್ ನಾಲೆಜ್ ನಾವೆಲ್ಲರೂ ಶ್ರಮ ಪಟ್ಟಿದ್ದೀವಿ, ಅದೇನು ಬರುತ್ತೆ ಅಂತ ಇನ್ನು ರಿಸಲ್ಟ್ ಮಾಡಬೇಕಾಗಿದೆ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋವ್ರಿಗೆ ನಮ್ಮ ಸಿನಿಮಾ ಮಾಡಾದ್ರೆ ನಮ್ಮ ಸಿನಿಮಾ ಅಲ್ಲ ಜನಗಳ ಸಿನಿಮಾ. ಯಾವಾಗ ಜನಗಳದು ಅವ್ರ ಸಿನಿಮಾ ಅಂತ ಅಂದ್ಕೊಂಡು ಎಲ್ಲರೂ ಅದ್ರ ಬಗ್ಗೆ ಒಳ್ಳೇದು ಮಾತಾಡ್ತಾರೋ, ಅವ್ರು ಮೆಸೇಜ್ ಮಾಡಿ ಫ್ರೆಂಡ್ಸ್ಗಳಿಗೆ ಹೇಳ್ತಾರೋ, ಯಾರಿಗೋ ಫೋನ್ ಮಾಡಿ ಸಖತ್ತಾಗಿದೆ ಸಿನಿಮಾ ನೋಡಮ್ಮ ಅಂತ ಹೇಳ್ತಾರೋ, ಅವಾಗಲೇ ಸಿನಿಮಾ ಗೆಲ್ಲೋದು. ನಾನು ಬಂದು ನಾನು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಎಷ್ಟು ಮಾತಾಡೋದು, ಅವ್ರಿಗೆ ಏನು ಅನ್ಸುತ್ತೆ ಅದೇ ರಿಸಲ್ಟ್ ಬರೋದು. ಸೊ ಜನಕ್ಕೆ ಬಿಟ್ಬಿಡ್ಬೇಕು. ಆ್ಯಂಡ್ ಇಷ್ಟು ವರ್ಷ ಟೆನ್ಷನ್ ಆಗಿಲ್ವಾ ಅಂದರೆ ಖಂಡಿತ ಇಲ್ಲ. ಎಲ್ಲರೂ ಅವ್ರವ್ರದೇ ರೀತಿ ಡೆಡಿಕೇಟ್ ಮಾಡಿದ್ದೀವಿ. ಈಗ ಇವರು ಅಷ್ಟು ಬಂಡವಾಳ ಹಾಕಿ ಅದು ಏನು ಇಂಟ್ರೆಸ್ಟ್ಗಳಿರುತ್ತೋ, ಅದು ಎಷ್ಟು ಕೋಟ್ಯಾಂತರ ರೂಪಾಯಿ ಆಗುತ್ತೋ ಅದನ್ನೇ ತಲೆ ಕೆಡಿಸ್ಕೊಳ್ಳೋದಂಗೆ ಇವರು ನಮ್ಮ ಇದ್ರ ಮೇಲೆ ನಂಬಿಕೆಯಿಂದ ಅವರಿದ್ದಾಗ ನನ್ನ 2 ವರ್ಷ ಟೈಮು ದೊಡ್ಡದಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಆ 2 ವರ್ಷ ಮಾಡಿರೋ ಕೆಲಸದ ಬಗ್ಗೆ ನಂಬಿಕೆ ಇರೋದ್ರಿಂದ ಒಂದೇ ಸಲ 5 ಸಿನಿಮಾ ಮಾಡ್ದಂಗೆ ಆಯ್ತು ಬಿಡಿ, 2 ವರ್ಷಕ್ಕೆ ಇನ್ನೊಂದು 2 ಸಿನಿಮಾ ಮಾಡೋದಿತ್ತು, 3 ಸಿನಿಮಾ ಮಾಡಬೇಕಿತ್ತು. ಒಂದೊಂದು ಲ್ಯಾಂಗ್ವೇಜ್ ಅಲ್ಲ ಒಂದು ಸಿನಿಮಾ ಅಂತ, ಹಾಗೆ ಒಂದು ಲ್ಯಾಂಗ್ವೇಜ್ಗೆ ಹೋಗಿ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂತ ಕಷ್ಟಪಟ್ಟಿದ್ರು ಅದಕ್ಕೆಲ್ಲ 1 ವರ್ಷ ಬೇಕಿತ್ತು. ಒಟ್ಟಿಗೆ ಎಲ್ಲ ಭಾಷೆಗೂ ಒಂದೇ ಸಲ 5 ಸಿನಿಮಾ ಮಾಡಿದ್ದೀವಿ. 2 ವರ್ಷದ ಹಿಂದೆ ಆಲೋಚನೆ ಮಾಡಿದ್ರೆ ಇವತ್ತು ರಿಸಲ್ಟ್ ಕೊಡ್ತಾ ಇದೆ ಅಂತ. ಸೊ ಮುಂದೆ 2 ವರ್ಷದಲ್ಲಿ ಇವತ್ತು ಆಲೋಚನೆ ಮಾಡಲೇಬೇಕಾಗುತ್ತೆ. ಸೊ ಇವಾಗ ಇಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಸಿನಿಮಾ ಮಾಡಿದ ನಂತರ ಮುಂದಿನ ಸಿನಿಮಾಗಳ ಅದು ಯಾವ ಸೈಜಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಏನು ಆಲೋಚನೆ ಇದೆ? ಸಿ ನಾನು ಆಲೋಚನೆ ಅಂತ ಹೇಳಿದ್ದು ಏನು ನಿರ್ಧಾರ ತಗೊಂಡಿರ್ತೀವೋ ಆ ಕೆಲಸ ಹೆಂಗೆ ನಡಿಬೇಕು ಅಂತ ಆಲೋಚನೆ ಮಾಡಿರ್ತೀನಿ. ಸೊ ನಿರ್ಧಾರಗಳು ಕೆಲವು ಸಿಚುವೇಶನ್ ತಕ್ಕಂಗೆ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಆ್ಯಸ್ ಆಫ್ ನಾವು ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ, ನನ್ನೇನು ನಡೀತಾ ಇದೆ ಆ್ಯಸ್ ಇಟ್ ಈಸ್ ಆ ಪ್ಲ್ಯಾನ್ಗಳನ್ನು ನಾನು ಮುಂದೋಗ್ತಾ ಇದ್ದೀನಿ. ಬಟ್ ರಿಸಲ್ಟ್ ಬಂದ ಮೇಲೆ ಈಗ ನಮ್ಮ ಪಾರ್ಟ್ 2 ಮೇಲೆ ನಮ್ಮ ಥರ ಇದೆ, ಪಾರ್ಟ್ 2 ಹೇಗೆ ಮಾಡಬೇಕು ಅಂತ. ಸೊ ಕಿರಾತಕ ಸಿನಿಮಾ ಇದೆ, ಕಿರಾತಕ 2, ಅದನ್ನು ಹೇಗೆ ಮಾಡಬೇಕು ಅಂತ. ಸೊ ಇವೆಲ್ಲ ಇನ್ನೊಂದು ರಾಣ ಅನ್ನೋ ಒಂದು ಸಿನಿಮಾ ನನ್ನ ಕತೆ ಕೇಳಿದ್ದೀನಿ. ಇಲ್ಲ ಸಂದರ್ಭಕ್ಕೆ ತಕ್ಕಂಗೆ ಯಾವಾಗ ಯಾವಾಗ ಹೇಗೆ ಪ್ಲೇಸ್ ಮಾಡಬೇಕು, ಯಾವ ಲೆವೆಲಲ್ಲಿ ತೆಗಿಬೇಕು, ಏನಾದರೂ ಚೇಂಜಸ್ ಮಾಡಬೇಕು. ಸೊ ಈ ಥರದ್ದು ಹೋಗ್ತಾ ಇರುತ್ತೆ ಅಷ್ಟೇ. ಅದು ಒಪ್ಕೊಂಡು ನಾವು ಡಿಸೈಡ್ ಮಾಡಿ ಹೆಜ್ಜೆ ಇಟ್ಟಾಗ ಅದು ರಿಲೀಸ್ ಆಗೋದು ಇನ್ನೊಂದು ವರ್ಷದ ಮುಂದೆ ಅಂದರೆ ಇವಾಗ ಏನು ಕೆಲಸ ಮಾಡ್ತೀವಿ ಆ ರಿಸಲ್ಟ್ ಅವಾಗ ಬರುತ್ತೆ. ಮಾರ್ಕೆಟ್ ಇಷ್ಟು ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ಸರ್, ನೆಕ್ಸ್ಟ್ ಬರೋಂಥ ಸಿನಿಮಾಗಳನ್ನ ಬೈಲಿಂಗ್ವಲ್ ಅಥವಾ 3 ಭಾಷೆಗಳಲ್ಲಿ ಮಾಡೋದಾಗಿರ್ಬೋದು, ಆ ಥರದ್ರ ಬಗ್ಗೆ ಒಂದು ಯಾವುದೇ ನಾಟ್ ನೆಸೆಸರಿ. ಎಲ್ಲ ಸಿನಿಮಾನೂ ಈಗ 5 ಲ್ಯಾಂಗ್ವೇಜೇ ಮಾಡಿಕೊಂಡು ನಾನು ಹೋಗಬೇಕು ಅಂತಲ್ಲ. ಈ ಸಿನಿಮಾಗೆ ಆ ಶಕ್ತಿ ಇತ್ತು ಅಥವಾ ಈ ಸಿನಿಮಾ ಎಲ್ಲರಿಗೂ ರೀಚ್ ಆಗುವಂಥ ಒಂದು ಕಾನ್ಸೆಪ್ಟ್ ಇತ್ತು ಅನ್ನೋದ್ರ ಮೇಲೆ ನಾವು ಮಾಡ್ತೀವಿ.
ಅದಾದ್ಮೇಲೆ ಈಗ ಐದು ಭಾಷೆ ಮಾಡಿ ಅಥವಾ ಇಷ್ಟು ಕೋಟಿ ಬಜೆಟ್ ನ ಸಿನಿಮಾ ಮಾಡಿದಾಗ ಮಾತ್ರ ಒಳ್ಳೆ ಸಿನಿಮಾ ಅಂತ ಲೆಕ್ಕ ಬರಲ್ಲ. ಅಥವಾ ಅದೇ ನನ್ನ ಉದ್ದೇಶ, ಇದು ಮಾಡಿದ ಐದು ಸಿನಿಮಾ ಮಾಡ್ಕೊಂಡು ನಾನು ಇದ್ಬಿಡ್ತೀನಿ. ಅಲ್ಲಿ ಹೋದಾಗ್ಲೂ ಬೇರೆ ಭಾಷೆಗಳಲ್ಲೂ ಬಹಳ ಕ್ಲಿಯರ್ ಆಗಿ ಹೇಳಿದ್ದೀನಿ. ನನ್ನ ಆಸೆ ನಾನು ಯಾವುದೋ ಇಂಡಸ್ಟ್ರಿಗೆ ಹೋಗ್ಬೇಕು ಅದಿರ್ಬೇಕು ಅಂತಲ್ಲ, ಹಂಗಿದ್ರೆ ನಾನು ಯಾವತ್ತೂ ಮಾಡಿರ್ತಿದ್ದೆ. ನಮ್ಮೆಲ್ಲರ ಆಸೆ ಈ ಸಿನಿಮಾ ಮುಖಾಂತರ ಇಡೀ ನಮ್ಮ ಉದ್ಯಮದ ಬಗ್ಗೆ ಅಥವಾ ನಾವು ಮಾಡೋ ಕೆಲಸದ ಬಗ್ಗೆ ಜಗತ್ತು ಗಮನಿಸ್ಬೇಕು, ಅದು ನಮ್ಮ ಉದ್ದೇಶ ಆಗಿತ್ತು. ಸೊ ಅದರಿಂದ ಆ ಉದ್ದೇಶದ ಕಡೆ ಕೆಲಸ ಮಾಡಿದ್ವಿ ಅಷ್ಟೇ. ಗೊತ್ತಿಲ್ಲಮ್ಮ, ಯಾಕೆ ನಮ್ಮ ಕ್ರಮಗಳಲ್ಲಿ ಅಲ್ಲ. ಈಗ ಯಾರಾದ್ರೂ ನನ್ಗೆ ಫೋನ್ ಮಾಡಿ ಸರ್ ನಿಮ್ಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಎಸ್ ಇವ್ರು ಕಾಯ್ತಾ ಇದ್ದಾರೆ ಅಂತ, ನನಗೆ ಯಾರು ಹೇಳಿಲ್ಲ. ಸೊ ನಾವು ಹೆಂಗೆ ಹೇಳಿದ್ರು ಅವಕಾಶಗಳು, ಯಾವುದೇ ಭಾಷೆ ಅವಕಾಶ ಬಂದರೂ ಹೆಂಗೆ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್. ಅದು ಯಾವ ಥರದ ಸಿನಿಮಾ ಮಾಡೋಕೆ ಕೊಟ್ಟಿದ್ದಾರೆ, ಅದ್ರ ಉದ್ದೇಶ ಏನು, ನಾನೇ ಯಾಕೆ ಬೇಕು. ಈಗ ನನಗೆ ಇಲ್ಲೊಂದು ನಿಗದಿತ ಮಾರುಕಟ್ಟೆ ಇದೆ, ನಮ್ಮ ಜನ ಇಷ್ಟು ಪ್ರೀತಿ ತೋರಿಸಿ ಇಂಥ ಒಂದು ಸ್ಥಾನದಲ್ಲಿ ಕೂರಿಸಿದ್ದಾರೆ ನಮ್ಮನ್ನು, ಅದನ್ನು ಅವ್ರನ್ನೂ ಎಂಟರ್ಟೈನ್ ಮಾಡಿಕೊಂಡು ಏನಾದರೂ ಮಾಡ್ಬೋದು ಅಂತಿದ್ರೆ ಬಹುಶಃ ಮಾಡ್ಬೋದು. ಶ್ರೀನಿಧಿ ಅವ್ರನ್ನ ಈಗ ನೀವೇ ಹೇಳ್ಬೇಕು. ಈಗ ಶ್ರೀನಿಧಿ ಅವ್ರು ನೋಡಿ, ಒಂದೇ ಸಲ ಫಸ್ಟ್ ಟೈಮ್ ಐದು ಭಾಷೆಯಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಈಗ ಒಂದು ಮತ್ತೆ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು, ನಮ್ಮ ಆರ್ಟ್ ಡೈರೆಕ್ಟರ್ ಇದುವರೆಗೆ ಅವರು ಅಲ್ಲೇನು ನಾವು ನೀವು ನೋಡ್ತಾ ಇದ್ರ ಸಟ್ಟು ಪ್ರತಿ ಒಂದು ಶಿವಕುಮಾರ್ ಅವರು ಮಾಡಿರುವಂಥದ್ದು. ಮತ್ತೆ ಎಲ್ಲ ಟೆಕ್ನಿಷಿಯನ್ಸ್ನು ಇನ್ನೊಂದು ದಿನ ನಾವು ಮತ್ತೆ ನಿಮ್ಮ ಮುಂದೆ ಕರಿತೀವಿ. ಆಫ್ಟರ್ ಒಂದು ಕಾನ್ಫರೆನ್ಸ್ನಲ್ಲಿ ಏನಪ್ಪ ಸಕ್ಸಸ್ ಆಗಿ ಒಂದು ಸಕ್ಸಸ್ ಮೀಟಿಂಗ್ ಸೇರೋಣ ಎಲ್ಲರೂ. ಮುಂದಿನ ದಿನಗಳಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ನು ಜೊತೆ ಸೇರಿಸ್ತೀನಿ. ನಮ್ಮ ಫಿಲ್ಲರ್ ಆಫ್ ಕೆ ಜಿ ಎಫ್ ಒಂದು ಫಿಲ್ಲರ್ಸ್ಗಳಿದ್ದಾರೆ, ತುಂಬ ಫಿಲ್ಲರ್ಸ್ಗಳು. ಆ ಫಿಲ್ಲರ್ಸ್ಗಳು ನಾನು ನಿಮ್ಮ ಮುಂದೆ ಒಂದಿನ ಎಲ್ಲರೂ ಒಟ್ಟಿಗೆ ಸೇರಿಸಿ ಇನ್ನೊಂದ್ಸಲ ಒಂದು ಸಕ್ಸಸ್ಫುಲ್ ಮೀಟ್ ಮಾಡೋಣ, ಅದು ಒಂದು. ಮತ್ತು ಇನ್ನೊಂದ್ಸಲ ನಾವು ಕೇಳ್ತಾ ಇದ್ದೀವಿ ಇಲ್ಲ ನೀವು ಪೇಪರ್ ಅವರು ಅಂತ ನಾವು ಹೇಳ್ಬೋದ. ನಮಗೆ ಮೊದಲನೇ ದಿನದಿಂದ ಇದೆಲ್ಲ ಒಂದು ಜರ್ನಿ ಕಂಪ್ಲೀಟ್ ಆದಮೇಲೆ ಇದೊಂದು ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಇದು ಐದು ಭಾಷೆಯಲ್ಲಿ ಮಾಡ್ಬೋದು ಅಂತ ಬಂದಮೇಲೆ ಖುಷಿ ಕೊಟ್ಟಿದೆ. ಏನಂತಂದರೆ ನಮ್ಮ ಚಿತ್ರರಂಗ, ನಮ್ಮ ಕನ್ನಡ ಭಾಷೆ ಇದು ದೇಶದಂತ ಮೂಲೆ ಮೂಲೆಗೂ ರೀಚ್ ಆಗ್ತಾ ಇದೆ. ಇದು ಒಂದು ಚಿತ್ರದ ಮುಖಾಂತರ ತಲುಪಿಸೋಕ್ಕೆ ಇಷ್ಟು ಸಾಧ್ಯ ಆಗೋದು ಎಲ್ಲರೂ ಖುಷಿಯಾಗಿರೋದು. ಅದಕ್ಕೆ ಪ್ರತಿಯೊಬ್ಬರೂ ಇಲ್ಲಿ ಅಷ್ಟೊಂದು ಏನು ಖುಷಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಅಷ್ಟೊಂದು ಖುಷಿಯಾಗಿ ಎಲ್ಲ ಕೆಲಸಗಳನ್ನು ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿ ಈ ಫಿಲಿಮ್ನ 21ಕ್ಕೆ ನಮ್ಮ ರಿಲೀಸ್ ಮಾಡಲಿಕ್ಕೆ ಪ್ರಯತ್ನ ಪಡಿದ್ದಾರೆ, ಅದು ಒಂದು. ಮತ್ತು ನೀವೇ ಹೇಳ್ತಾ ಇದ್ರಿ ಯಶೋರ್ ಎಲ್ಲ ಕಡೆ ಯಾಕೆ ಓಡಾಡ್ತಾ ಇದ್ದಾರೆ ಅಂತಂದರೆ ಬಿಕಾಸ್ ಆಫ್ ನಮ್ಮ ಭಾಷೆ, ನಮ್ಮ ಚಿತ್ರರಂಗನ ಎಲ್ಲ ಕಡೆ ರೀಚ್ ಮಾಡಲಿಕ್ಕೆ. ಇದು ಒಂದು ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಅಂತೂ ಅಲ್ಲ, ಅಲ್ಲಿ ಅದು ಒಂದು ಪಾರ್ಟ್. ಬಟ್ ನಿಜ ಹೇಳಬೇಕು ಅಂತಂದರೆ ಈಗ ಒಂದು ಚಿತ್ರಣ ಕಂಡ ತಕ್ಷಣವೇ ಡಿಸೈಡ್ ಮಾಡಿದ್ದು ನಮ್ಮೆಲ್ಲ ಮನಸ್ಸಲ್ಲಿ ಬಂದಿದ್ದು ಇದೇ ಉದ್ದೇಶ. ಇದಕ್ಕೆಲ್ಲ ನಿಮ್ಮ ಸಪೋರ್ಟಿಂದ ಎಲ್ಲ ಕಡೆ ರೀಚ್ ಆಗ್ತೀವಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಡೈಲಿ ಒಂದೇ ಸರಿ ಎಲ್ಲ ಪೇಪರ್ ಕಟ್ಟಿಂಗು ಕಳಿಸ್ತಾ ಇರ್ತದೆ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನು ಅದು ಕೊಡ್ತಾ ಇರೋ ಎನ್ಕರೇಜ್ಮೆಂಟ್ ಇದು ನಾನು ನೋಡಿದ್ರೆ ಫಸ್ಟ್ ಟೈಮ್ ಅನಿಸುತ್ತೆ. ಇಷ್ಟೊಂದು ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಟೈಮ್ ಇದೆ, ಅದೆಲ್ಲ ಥಿಯೇಟರ್ ಹೆಂಗೆ ಗೊತ್ತು ಅನೌನ್ಸ್ಮೆಂಟ್, ಅದು ಬೇರೆ ಟ್ರೇಡು. ಯಾವ್ಯಾವ್ದು ಫಸ್ಟು ಏರಿಯಾಗಳು ಅದ್ರದ್ದೇನೋ ಕನೆಕ್ಷನ್ಸ್ ಇರುತ್ತೆ, ಅವ್ರದ್ದೇನೋ ಬಿಸ್ನೆಸ್ ಇರುತ್ತೆ, ಎಲ್ಲ ನಿಮಗೆ ಪೇಪರ್ ಆಗಿ ಗುರುವಾರ ಶುಕ್ರವಾರ ಫೈನಲ್ ಆಗಿ ಇಟ್ಕೊಳ್ಳೋದು ಥಿಯೇಟರ್. ನೀವು ಹಂಗೆ ನೋಡಿದ್ರೆ ಇನ್ನೂ ಥಿಯೇಟರ್ ಲೆಕ್ಕ ಹಾಕಿದ್ರೆ ಭಾಳ ಕಮ್ಮಿ ಥಿಯೇಟರ್ ಇರ್ಬೋದು ಪೇಪರಲ್ಲಿ. ಎಷ್ಟೋ ಒಂದೊಂದು ಸಿಟಿಲಿ ಒಂದೊಂದು ಥಿಯೇಟರ್, ಎರಡು ಥಿಯೇಟರ್ ಅನೌನ್ಸ್ ಆಗಿರುತ್ತೆ, ಇನ್ನೂ ಜಾಸ್ತಿ ಥಿಯೇಟರ್ ಆಗುತ್ತೆ. ಯಾವಾಗಲೂ ಹಂಗೇನೆ, ಮುಂಚೆನೆ ಅದು ಫುಲ್ ಅನೌನ್ಸ್ ಆಗಿರಲ್ಲ. ಎಲ್ಲ ಎಂಟೈರ್ ಇಂಡಿಯಾ ಪ್ಲೇಸ್ಮೆಂಟ್ ಫಸ್ಟ್ ಕೊಟ್ಟ ಅಂದ್ರೆ ಕನ್ನಡದಲ್ಲೂ ಕೊಡೋಣ, ಕರೆಕ್ಟ್ ಅಲ್ಲ? ಅರ್ಥ ಆಗ್ತಿದೆಯಲ್ಲ ನಿಮಗೆ? ಜನರಲ್ಲಿ ಏನಾಯ್ತಂದ್ರೆ ಇಲ್ಲಿ KGF ಸಿನಿಮಾಯಿಂದ ಎಲ್ಲ ಬಿದ್ದಿದ್ದಾರೆ ಆ ನ್ಯಾಷನಲ್ ಚೈನ್ಗಳು. ಸೊ ಬೇರೆ ಭಾಷೆಯಲ್ಲಿ ಹೋದಾಗಲೂ ಅಷ್ಟೇ ನಮ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ, ನಮಗೆ ಸ್ಕ್ರೀನ್ ಸ್ಪೇಸ್ ಈಗ ಎಲ್ಲ ಕಡೆನೂ ಮಾಡಿಕೊಡ್ಬೇಕಾಗತ್ತೆ ಅಂತ ಅದೊಂದು ರಿಕ್ವೆಸ್ಟು ಅಥವಾ ಅದೊಂದು ಡಿಸಿಷನ್ ತಗೊಂಡಿದ್ದೀವಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ಕಡೆ ಓಪನ್ ಆಗ್ಬಿಟ್ಟಿರ್ತಿತ್ತು ಬುಕ್ಕಿಂಗು. ಸೊ ಅದಕ್ಕೋಸ್ಕರ ಓಪನ್ ಆಗಿಲ್ಲ, ಯಾಕಂದರೆ ಎಲ್ಲ ಕಡೆನೂ ಈಕ್ವಲ್ ಆಗಿರ್ಬೇಕಿತ್ತು. ಇಷ್ಟು ವರ್ಷ
ಬೇರೆ ಭಾಷೆ ಸಿನಿಮಾಗಳಿಗೆ ನಾವೆಲ್ಲ ಸ್ಪೇಸ್ ಕೊಟ್ಟಿದ್ದೀವಿ, ಎಲ್ಲದಕ್ಕೂ ನಾವು ನೋಡ್ತಾ ಬಂದಿದ್ದೀವಿ. ಅಟ್ ದ ಸೇಮ್ ಟೈಮ್ ನಮಗೂ ಅದೇ ರೀತಿ ಸಿಗಬೇಕು, ಆ ಒಂದು ಮನೋಭಾವ ಇಡೀ ಭಾರತದಲ್ಲೇ ಇರಬೇಕು ಅನ್ನೋ ಒಂದು ಮಾತಲ್ಲಿ ಅದನ್ನು ನಡೆಸ್ತಾ ಇದ್ದೀವಿ. ಹಲೋ, ಹ್ಯಾಪಿ ಬರ್ತೀನಿ. ಐ ಕಾಲ್ ಯು ಶ್ರೀನಿಧಿ ಅವರ. ತುಂಬಾ ಎಕ್ಸೈಟ್ ಆಗಿದ್ದೀನಿ, ವೆರಿ ಎಕ್ಸೈಟೆಡ್. ಮೊದಲನೇ ಮೂವಿ ಅದು ಐದು ಭಾಷೆಯಲ್ಲಿ ಬರ್ತಾ ಇದೆ. ಇಕ್ವಲಿ ಟು 5 ಮೂವೀಸ್, ಅದಿನ್ನು ಬೇರೆ ಎರಡು ಪಾರ್ಟ್ ಬರುತ್ತೆ. ಇಕ್ವಲಿ ಟು 10 ಮೂವೀಸ್. ಸೊ ಅದೃಷ್ಟ, ಐ ಥಿಂಕ್ ದೇವರ್ ಗಾಡ್ಸ್ ಗ್ರೇಸ್ ಅಂಡ್ ಪೇರೆಂಟ್ಸ್ ಬ್ಲೆಸಿಂಗ್ಸ್. ಈಗ ಐದು ಭಾಷೆಗೆ ಪರಿಚಯ ಆಗ್ಬಿಡ್ತಿದ್ರ, ಕೆಜಿಎಫ್ ಹೀರೋಯಿನ್ ಅಂತ ಹೆಸರು ಬಂದ್ಬಿಡುತ್ತೆ, ಎರಡನೇ ಆಫರ್ ಎಲ್ಲಿಂದ ಬರಬೇಕು ಅಂತ ಆಸೆ? ಸರ್ ಗೊತ್ತಿಲ್ಲ, ಬಿಕಾಸ್ ನೋಡಿ ಇದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ನನಗೆ ನಾನು ಮೂವಿ ಇಂಡಸ್ಟ್ರಿಗೆ ಬರ್ಬೇಕಂತ ಆಸೆ ಇತ್ತು, ಬಟ್ ನನಗೆ ಈ ಥರ ಕೆಜಿಎಫ್ ಸಿಗುತ್ತೆ, ಈ ಇಂಥ ಟೀಮ್ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು, ಎಲ್ಲ ನಡೀತು, ಅದು ನೋಡಬೇಕು ಯಾವ್ದು ಬರುತ್ತೆ. ಅಲ್ಲ, ಇಲ್ಲೇ ಇರ್ತೀರಾ? ದೀಪಿಕಾ ಪಡುಕೋಣ್ ತರ ಅಲ್ಲ ಹೋಗ್ತೀರಾ? ಬಹಳಷ್ಟು ಗಾಳಿ ಸುದ್ದಿತ್ತು, ಬಾಲಿವುಡ್ ಹೋಗ್ಬಿಡ್ತಾರೆ ಅಂತ ಅದಕ್ಕೆ. ಇಷ್ಟ ಆಗಿರೋ ಸ್ಕ್ರಿಪ್ಟ್ ರೋಲು ಇಷ್ಟ ಆದ್ರೆ ಹೇಳಿ ಸರ್, ಏನೋ ಗಾಳಿ ಸುದ್ದಿ ಇತ್ತು, ಉತ್ತರ ಕೊಟ್ಟು. ಅದೇ, ಬಟ್ ಐ ಥಿಂಕ್ ಐ ವುಡ್ ಲೈಕ್ ಟು ಮೆನ್ಷನ್ ದಟ್ ನಮ್ಮ ಪ್ರಶಾಂತ್ ನೀಲ್ ಅವರು ನೋಡಿ ಸೆಲೆಕ್ಟ್ ಮಾಡಿದ್ದಾರೆ, ಅವರೆಲ್ಲ ಇವತ್ತು ಇಲ್ಲಿ. ಬಟ್ ಅದೇ, ಐ ಥಿಂಕ್ ಐ ಗಿವ್ ದಟ್ ಕ್ರೆಡಿಟ್ ಟು ಹಿಮ್. ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ತಗೊಂಡಿರ್ಲಿಲ್ಲ, ಅಂದರೆ ನಾನು ಮೂವಿ ಇಟ್ಕೊಂಡಿರ್ಲಿಲ್ಲ. ನೆಕ್ಸ್ಟ್ ನಮ್ಮ ವಿಜಯ್ ಸರ್, ನಮ್ಮ ಮೂವಿ ಬ್ಯಾಕ್ ಬೋನ್ ಅವರು, ಅವರು ನಮ್ಮನ್ನು ಆನ್ ಬೋರ್ಡ್ ತಗೊಂಡಿದ್ದಾರೆ, ನಮ್ಮನ್ನು ತಗೊಂಡಿದ್ದಾರೆ. ಅಂಗೇಜ್ ಎರಡು ವರ್ಷ ನಮ್ಮ ಜರ್ನಿ ಎಲ್ಲರದು, ನಂದಂತಲ್ಲ, ಎಲ್ಲರದು ತುಂಬ ಸ್ಮೂತ್ ಆಗಿ, ಎಲ್ಲರೂ ಕಂಫರ್ಟೇಬಲ್ ಆಗಿ, ಎಲ್ಲರೂ ಎರಡು ವರ್ಷ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರು ಬಿಟ್ಟು ಹೋಗೋಕೆ ರೆಡಿ ಇಲ್ಲ, ಅಲ್ಲೇ ಇನ್ನೂ ಸ್ಟಿಕ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಎರಡು ವರ್ಷ ಟೀಮಿಗೆ. ಸೊ ಐ ಥಿಂಕ್ ಅಂಡ್ ದೆನ್ ನಮ್ಮ ರಾಕಿಂಗ್ ಸ್ಟಾರ್ ಬಗ್ಗೆ ಅಂತೂ ಮಾತಾಡೋಕ್ಕೆ ಇಲ್ಲ. ಐ ಥಿಂಕ್ ಐಮ್ ವೆರಿ ಲಕ್ಕಿ ದಟ್ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ, ನನ್ನ ಫಸ್ಟ್ ಪ್ರಾಜೆಕ್ಟ್ ಈ ಥರ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಹಾಂ ಹೌದು, ರಾಕಿ ಅವರು ನಿಮ್ದು ಸಾಂಗ್ ಬಂದಿಲ್ಲ? ಸಾಂಗ್ ಸಾಂಗ್ ಬಂತು, ಆಲ್ರೆಡಿ ಐದು ಸಾಂಗ್ ಬಂತು ನೋಡಿ. ಅಷ್ಟು ಚೆನ್ನಾಗಿರೋ ಸಾಂಗ್ ಇರೋ ನಮ್ಮ ಸಾಂಗ್ ಹಾಕ್ಬೇಕು. ನಮ್ದು ಇವಾಗ ಆ ಪಾತ್ರಕ್ಕೆ ತಕ್ಕಂತೆ, ಇವಾಗ ಪಾತ್ರಗೆ ಹೇಗೆ ಬೇಕು ಆ ಥರ ಮಾಡಿದ್ದಾರೆ. ಪ್ರಾಬಬ್ಲಿ ಪಾರ್ಟ್ ಟೂ ಇರ್ಬೋದು, ಸ್ವಲ್ಪ ಇದೆ, ಐ ಥಿಂಕ್ ಗ್ಲಿಂಪ್ಸಸ್ ಬರುತ್ತೆ ನಾಳೆ, ಇನ್ನು ಎರಡು ದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಪಾರ್ಟ್ ಟೂ ಹೋಗ್ಬೇಕು. ಊರ್ವಶಿನಲ್ಲಿ ಊರ್ವಶಿನಲ್ಲಿ ಹೆಚ್ಚಾಗಿ ತಮಿಳು ಅಥವಾ ಹಿಂದಿ ಸಿನಿಮಾಗಳು ಜಾಸ್ತಿ ಇರ್ತಾ ಇದ್ದಿದ್ದೆ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಮಾತ್ರ ಕನ್ನಡ ಸಿನಿಮಾ ಆಗಿದೆ. ಇವಾಗ ಊರ್ವಶಿನಿಗೆ ಊರ್ವಶಿನಲ್ಲಿ ಕೆಜಿಎಫ್ಗೆ ಸಿಕ್ಕಿದೆ, ಅಲ್ಲಿ ಅದು ಹೇಗೆ ಡಿಫೈನ್ ಮಾಡ್ತೀರಾ ಸರ್? ಅಲ್ಲೊಂದು ಅವರು ಒಂದು ಸ್ಟೇಟಸ್ ಹಾಕಿದ್ದಾರೆ ನೋಡೋದ್ರೆ, ಐದು ನಿಮಿಷಕ್ಕೆ ಟಿಕೆಟ್ ಸೋಲ್ಡ್ ಅಷ್ಟೇ ಸಾಕು, ನಾವೇನು ಹೇಳೋದು ಬೇಡ. ಜನಗಳಿಗೆ ಯಾವ ಭಾಷೆ ಬಗ್ಗೆ ಅಭಿಮಾನ ಇದೆ ಅಥವಾ ಒಳ್ಳೆ ಚಿತ್ರ ಅಂದಾಗ ನಮ್ಮ ಜನ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಅದೊಂದು ಸ್ಟೇಟಸ್ ಸಾಕು. ಅದು ನಾವು ಹಾಕಿರೋದಲ್ಲ, ಅವರೇ ಹಾಕಿರೋದು. ಸೊ ಈ ಥರ ಹಲವಾರು ಬೆಳವಣಿಗೆಗಳು ಈ ಚಿತ್ರದಲ್ಲಿ ನಡೆದಿದೆ, ಅದು ನಡೀಬೇಕು ಅನ್ನೋದೇ ನನ್ನ ಉದ್ದೇಶ. ಪುತ್ರ ಅಲ್ಲೇ ಇದೆ. ಶಿವು, ಆ್ಯಕ್ಚುಲಿ ಈಗ ನಿಮ್ಮ ಪ್ರಶ್ನೆಗಳಾಗಿ ನಾನು ಮಾತಾಡಬೇಕು ನಮ್ಮ ಚಿತ್ರದ ಟೆಕ್ನಿಷಿಯನ್ಸ್ ಬಗ್ಗೆ. ಈ ಸಿನಿಮಾ ಎಲ್ಲ ಕಡೆ ಯಶ್ ಕಾಣಿಸ್ತಾ ಇರ್ಬೋದು, ಯಶ್ ಮಾತಾಡ್ತಾ ಇರ್ಬೋದು, ಬಟ್ ಯಶ್ ಇಸ್ ಜಸ್ಟ್ ಫೇಸ್ ಆಫ್ ದಿಸ್ ಸಿನಿಮಾ. ಬಟ್ ನಿಜವಾದ ಸಿನಿಮಾದ ಹೀರೋಗಳು ನಮ್ಮ ಟೆಕ್ನಿಷಿಯನ್ಸ್. ಸಾಕಷ್ಟು ಬಾರಿ ಏನಾಗುತ್ತೆ, ಒಬ್ಬ ಹೀರೋ ಸಾಕಷ್ಟು ಕಡೆ ಕಾಣಿಸ್ಕೊಳ್ಳೋದ್ರಿಂದ ಅಥವಾ ಆ ಬೇರೆ ಇದು ವರ್ಕ್ ಆಗೋದ್ರಿಂದ ಅವ್ರಿಗೆ ಆ ಇಂಪಾರ್ಟೆನ್ಸ್ ಸಿಗುತ್ತೆ, ಅವ್ರಿಗೆ ಇದು ಮಾಡ್ತಾರೆ. ಬಟ್ ಈ ಚಿತ್ರದ ನಿರ್ದೇ ಟೆಕ್ನಿಷಿಯನ್ಸ್ ಸ್ಟಾರ್ಟಿಂಗ್ ಫ್ರಮ್ ಪ್ರಶಾಂತಿ, ಅದ್ಭುತವಾದ ಒಬ್ಬ ನಿರ್ದೇಶಕ, ನಮ್ಮ ರಾಜ್ಯದ, ನಮ್ಮ ಭಾಷೆಯ, ನಮ್ಮ ಚಿತ್ರರಂಗದ ಆಸ್ತಿ ಅಂತ ಹೇಳ್ಬೋದು. ಯಾಕಂದರೆ ಅವರ ಕೆಲಸ, ಅವ್ರು ಮಾಡಿರುವಂಥ ಒಂದು ಈ ವಿಷುವಲ್ಸ್, ಅವ್ರು ಕಟ್ಟಿರುವಂಥ ಈ ಚಿತ್ರ, ಇವತ್ತು ಎಲ್ಲೇ ಹೋಗ್ಬಿಟ್ರು ಎಲ್ಲರೂ ಒಂದು ಬೆರಗುಗಳಿಂದ ನೋಡ್ತಾ ಇದ್ದಾರೆ, ಈ ಥರದ್ದು ಒಂದು ಸಿನಿಮಾ ಮಾಡಿದಾರಲ್ಲ ಅಂತ. ಅಟ್ಲೀಸ್ಟ್ ಟ್ರೈಲರ್ಗೆ ಇವತ್ತು ನಾನು ಇಷ್ಟು ಮಾತಾಡ್ತಾ ಇರೋದು ಏನು ಮಾರ್ಕೆಟಿಂಗ್ ಆಗಿದೆ, ಏನು ರೀಚ್ ಆಗಿದೆ ಅಷ್ಟೇ. ಸಿನಿಮಾ ರಿಲೀಸ್ ಆದಮೇಲೆ ಆಮೇಲೆ ಬೇರೆ ಮಾತಾಡೋಣ, ಅದು ಡಿಪೆಂಡಿಂಗ್ ಆನ್ ದ ರಿಸಲ್ಟ್. ಬೆರಗುಗಳಿಂದ ದೊಡ್ಡ ದೊಡ್ಡ ತಂತ್ರಜ್ಞರು, ದೊಡ್ಡ ದೊಡ್ಡ ನಿರ್ಮಾಪಕರು, ಎಲ್ಲ ಭಾಷೆಯವರು, ಆ್ಯಕ್ಟರ್ಗಳು ಎಲ್ಲರೂ ಅಷ್ಟು ಗೌರವ ಕೊಡ್ತಾ ಇದ್ದಾರೆ. ಎಲ್ಲ ದೇಶ, ಬೇರೆ ದೇಶಗಳಲ್ಲೂ ಕೂಡ ಅಂದರೆ ಒಂದು ಕನ್ನಡ ಸಿನಿಮಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ಹಿಂದಿಲಿ ಹೋದಾಗ ಎಲ್ಲ ಕನ್ನಡ ಸಿನಿಮಾ ಅಂತ ಹೇಳ್ತೀವಿ. ನಾನು ಹೋದಾಗ ಫಸ್ಟ್ ಕೆಲಸ ಮಾಡಿದ್ದೆ ಕನ್ನಡ, ಅದು ಕನ್ನಡ, ದಯವಿಟ್ಟು ಕನ್ನಡ ಅನ್ನಿ ಅಂದರು. ಯಾಕಂದರೆ ಗೊತ್ತೂ ಇಲ್ಲ
ಆಯ್ನ ಕನ್ನಡ ಇಂಡಸ್ಟ್ರಿ ಬಹುತ್ ಚೋಟ ಅಂತ ಹಂಗೆ ಮಾತಾಡ್ತಿದ್ರು. ಅಂದ್ರೆ ಭ್ರಮೆಗಳಿರುತ್ತೆ, ಒಂದು ಇಂಡಸ್ಟ್ರಿ ದೊಡ್ಡದು ಚಿಕ್ಕದು ಅಂತ ಇರಲ್ಲ ಸರ್. ಯಾವುದೇ ಇಂಡಸ್ಟ್ರಿಲಿ ಕೆಲಸ ಮಾಡೋರು ದೊಡ್ಡ ಕೆಲಸ ಚಿಕ್ಕ ಕೆಲಸ ಮಾಡ್ತಾರೆ ಅಷ್ಟೇ. ಇಂಡಸ್ಟ್ರಿ ಇಂಡಸ್ಟ್ರಿನೇ, ನಮ್ಮ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿ, ಒಂದು ಅದ್ಭುತವಾದ ಇಂಡಸ್ಟ್ರಿ ಅಂತಾನೆ ಮಾತಾಡ್ತಾರೆ. ಇದೆಲ್ಲ ಯಾವಾಗ ಅವ್ರು ಸೀರಿಯಸ್ ಆಗಿ ಕೇಳ್ತಾರೆ ಅಂದ್ರೆ, ಇಂಥ ಒಬ್ಬ ನಿರ್ದೇಶಕರು ಅಷ್ಟು ಅದ್ಭುತವಾದ ಒಂದು ಕೆಲಸ ಮಾಡಿ ತೋರಿಸ್ತಾರೆ. ಅಮೇಝಿಂಗ್ ಆಗಿ ಮಾಡಿದ್ದಾರೆ ಪ್ರಶಾಂತ್ ನೀಲ್. ಅಂಡ್ ನೆಕ್ಸ್ಟ್ ಭುವನ್ ಗೌಡ, ಅವನ ಕ್ಯಾಮ್ರಾ ಕೈ ಚಾಲಕ, ಯಾಕಂದ್ರೆ ನನ್ನ ಪ್ರೀತಿಯ ಗೆಳೆಯ, ತುಂಬಾ ವರ್ಷದಿಂದ ನನಗೆ ಗೊತ್ತು. ನಮ್ಮ ಸಿನಿಮಾಗಳ ಸ್ಟಿಲ್ ಫೋಟೋಗ್ರಫಿ ಕೂಡ ಮಾಡಿಕೊಂಡು ಅದರಲ್ಲೂ ಸೂಪರ್ ಆಗಿರುತ್ತೆ. ಯಾವ್ದೋ ಒಂದು ಫಿಲ್ಮ್ ಅದ್ಭುತವಾಗಿ ಸ್ಟಿಲ್ಸ್ ಬಂದಿದೆ ಅಂದ್ರೆ ಯಾರ್ದು ಹೋದ್ರೆ ಭುವನ್ ಗೌಡರ ಅಂತ ಕೇಳ್ತಿದ್ವಿ ನಾವು, ಅಷ್ಟು ವರ್ಕ್. ಬಟ್ ಅವ್ರನ್ನ ಪ್ರಶಾಂತ್ ಸಿಂಗ್ ಕ್ಯಾಮ್ರಾಮ್ಯಾನ್ ಮಾಡಿದ್ಮೇಲೆ ಅವ್ರು ಮಾಡಿರೋ ಕೆಲಸ ಇದೆಯಲ್ಲ ಟಾಪ್ ಕ್ಲಾಸ್. ಅಂದ್ರೆ ಇಂಟರ್ನ್ಯಾಷನಲ್ ಅವರು ಒಂದು ಕ್ಯಾಮ್ರಾನ ಎಷ್ಟು ಚೆನ್ನಾಗಿ ಬಳಸ್ಬೋದು ಅಷ್ಟು ಚೆನ್ನಾಗಿ ಬಳಸಿದ್ದಾರೆ. ಒಬ್ಬ ಡೈರೆಕ್ಟರ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬೋದು ಅಷ್ಟು ಚೆನ್ನಾಗಿ ಉಪಯೋಗಿಸಿದ್ದಾರೆ. ಅಂಡ್ ಭುವನ್ ಮಾಡಿರೋ ಲೈಟಿಂಗ್, ಎಕ್ಸ್ಪೆರಿಮೆಂಟ್ಗಳು, ಆ ವಿಷುವಲ್ಸ್, ಇದು ವಿಷುವಲ್ ಬ್ಯೂಟಿ, ನೀವು ಥಿಯೇಟರ್ ನೋಡಿ ಎಂಜಾಯ್ ಮಾಡಬೇಕು ಆ ಲೆವೆಲಲ್ಲಿ ಮಾಡಿದರೆ ಒಂದು ವರ್ಲ್ಡ್ ಕ್ಲಾಸ್ ಇಂಟರ್ನ್ಯಾಷನಲ್. ಯಾವುದೇ ದೇಶದಲ್ಲಿ ಯಾರೇ ಕುತ್ಕೊಂಡು ನೋಡಿದ್ರು ಆ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ ನೆಕ್ಸ್ಟ್ ಇವರು ಶಿವು ಬಗ್ಗೆ ಹೇಳಬೇಕಂದ್ರೆ, ಅಂದರೆ KGF ಲೊಕೇಶನ್ ನಾವೆಲ್ಲ ಕಷ್ಟಪಟ್ವಿ, ತುಂಬ ಕಷ್ಟ ಆಯಿತು ಅಂತೆಲ್ಲ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾ ಇದ್ದಾರೆ ಹೆಂಗಪ್ಪ ಮಾಡಿದ್ರೆ ಆ ಧೂಳಲ್ಲಿ ಆ ಇದರಲ್ಲಿ ಅಂತೆಲ್ಲ. ಬಟ್ ಇವ್ರು ನಾವು ಹೋಗೋ ಅಷ್ಟರಲ್ಲಿ ಒಂದಷ್ಟು ಆರಾಮ ಮಾಡಿಕೊಟ್ಟಿದ್ರು, ರೋಡ್ ಮಾಡಿಕೊಟ್ಟಿದ್ರು, ಕ್ಯಾರವನ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಅಥವಾ ಅಲ್ಲೊಂದು ಶೆಲ್ಟರ್ ಮಾಡಿಕೊಟ್ಟಿದ್ರು. ಇಮ್ಯಾಜಿನ್ ಮಾಡಿ ಇವರು ಕೆಲಸ ಮಾಡಿದಾಗ ಹೇಗಿರ್ಬೇಕು ಅಂತ, ಬೆಟ್ಟ ಕಡಿದು ಅಂದರೆ ಮಟ್ಟ ಮಾಡಿ ರೋಡ್ ಮಾಡಿ ಅಲ್ಲಿ ಒಂದೊಂದು ಪಿಲ್ಲರ್ ತಗೊಂಡೋಗಿ ನೆಡೋದಕ್ಕೆ ಆ ಹುಡುಗರುಗಳೆಲ್ಲ ಕಷ್ಟಪಟ್ಟು ಹೋಗಿ ಹಗಲು ರಾತ್ರಿ ಎಲ್ಲ ಇವರಲ್ಲಿ ಇದ್ದು ಒಂದೊಂದು ಪಿಲ್ಲರ್ನ ನಿಲ್ಲಿಸಿ ಆ ಸೆಟ್ಗಳಷ್ಟು ಮ್ಯಾಸಿವ್ ಸೆಟ್ನ ಅಲ್ಲಿ ನಿಲ್ಲಿಸ್ಬೇಕಾದ್ರೆ ಇವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು ನೀವೆಲ್ಲ ಯೋಚನೆ ಮಾಡಿ. ಆ್ಯಂಡ್ ಇವರೆಲ್ಲರೂ ಹಗಲು ರಾತ್ರಿ ಒಂದೇ ಉದ್ದೇಶದಿಂದ ಕೆಲಸ ಮಾಡಿದ್ರು. ಇಡೀ ದೇಶ, ಇಡೀ ಪ್ರಪಂಚ ನಮ್ಮ ಚಿತ್ರರಂಗದ ಕಡೆ ತಿರುಗಿ ನೋಡಬೇಕು. ಒಳಗಿದ್ದ ಎಲ್ಲ ಹಸುವ ಟ್ಯಾಲೆಂಟ್ ಇದನ್ನೆಲ್ಲ ತೆಗೆದಲ್ಲಿ ಆಚೆ ಹಾಕಿದ್ರು. ಇವರಷ್ಟೇ ಅಲ್ಲ, ಇವ್ರ ಸರ್ ನಿಮ್ಮ ಅಸಿಸ್ಟೆಂಟ್ಸ್ಗಳು, ದೊಡ್ಡ ಥ್ಯಾಂಕ್ಸ್ ಆ ಹುಡುಗರಿಗೆಲ್ರಿಗೂ. ಒಂದು ನಿಮಿಷ ಕಣ್ಮುಚ್ಚಿರ್ಬೇನೋ ಅಷ್ಟು ಕೆಲಸ ಮಾಡಿದ್ದಾರೆ. ಒಬ್ಬೊಬ್ಬ ಹುಡುಗರು ಅವರು ಹೀರೋಗಳ ಸಿನಿಮಾದು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಮೊನ್ನೆ ನಾನೊಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಸೆಟ್ಟು ಬಿದ್ದೋಯ್ತು. ಅದು ಒಂದ್ಸಲ ಅಲ್ಲ, ಎರಡು ಸಲ ಅಲ್ಲ, ಅದೇನಂದ್ರೆ ತುಂಬ ಬಿಗಿಯಾದ ಮಣ್ಣು ಅಲ್ಲ, ಅದು ಡಂಪಾಗಿ ಆಗಿರೋದು. ಜೋರಾಗಿ ಗಾಳಿ ಬಂದರೂ ಬಿದ್ದೋಗ್ತಿತ್ತು, ಜೋರಾಗಿ ಮಳೆ ಬಂದರೂ ಅದು ನೀರಾಗಿ ಹರಿದು ಕುಸ್ತೋಗ್ತಿತ್ತು. ಸೊ ಈ ಥರದ ಎಲ್ಲ ಸಂದರ್ಭಗಳಲ್ಲಿ ಮತ್ತೆ 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 ಅವರು ಅದನ್ನು ನಿಲ್ಲಿಸಿದ್ದಾರೆ. ಒಂದೇ ಮಾತು ಹೇಳ್ತಾ ಇದ್ರು ಇವರು, ಸರ್ ಬ್ಲಾಕ್ ಚೆನ್ನಾಗಿದೆ ಸರ್, ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ಸರ್. ಎರಡು ದಿನದಲ್ಲಿ ಮಾಡ್ಬಿಡ್ತೀನಿ. ನಾನು ಒಂದಿನ ಹೋಗ್ಬಿಟ್ಟು ಏನು ಶೋ ಈ ಗಾಳಿ ಹೆಂಗೆ ಏನು ಮತ್ತೆ ಮತ್ತೆ ಹಿಂಗೆ ಆಗ್ತಾ ಇದೆ, ಮತ್ತೆ ಏನು ಮಾಡೋದು ತಲೆ ಕೆಡಿಸ್ಕೋಬೇಡಿ ಸರ್, ಆದ ನಾವ ನೋಡೇಬೇಡ ಸರ್, ಅದು ಎಷ್ಟು ಸಲ ಬೀಳುತ್ತೆ ಬಿಡ್ಲಿ, ನಾವು ಬಿಡಿಸ್ತೀವಿ ನೀವು ಮಾಡಿ ಸರ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ವಿಜಿ ಸರ್ ಹೇಳಬೇಕಿರಿ ಸರ್, ಎಷ್ಟು ಸಲ ಸೆಟ್ ಬೀಳಲಿ, ಎಷ್ಟು ಸಲ ಇದಾಗಲಿ ಕಾಂಪ್ರಮೈಸ್ ಆಗ್ಬಿಡ್ಬೋದಿತ್ತು. ಅಷ್ಟು ಖರ್ಚು ಮಾಡಿದೀವಪ್ಪ ಬೇಡ ಕೆಲಸ ಮಾಡಿ ಅದನ್ನ ಬಿಟ್ಬಿಡಿ, ಹೆಂಗ್ ಬೇಕಾದ್ರೂ ತೆಗಿಬೋದು ಚಿತ್ರ, ಇದನ್ನೇ ಚಿಕ್ಕದಾಗೂ ತೆಗಿಬೋದಿತ್ತು. ಮತ್ತೆ ಮತ್ತೆ ಅದಕ್ಕೆ ಲೆಕ್ಕ ಏನು ಕೇಳದೇನೆ ಮಾಡಿ ಚೆನ್ನಾಗಿ ಮಾಡಿ. ಇವಾಗ ಇವ್ರು ಯಾವಾಗ ಸೆಟ್ಗೆ ಬಂದ್ರೆ ಇನ್ನೂ ಜಾಸ್ತಿ ಮಾಡಿಸ್ಬಿಡ್ತೀವಿ. ಅದೆಲ್ಲ ಒಂಚೂರು ಇದ್ರೆ ಖಾಲಿ ಹೊಡಿತಾ ಇದೆ, ಹೇಳ್ಬಿಟ್ಟು ಅದೇನು ನೋಡ್ಬಿಡಿ ಒಂಚೂರು ಅಂತ ಹೇಳಿ ಹೋಗ್ಬಿಡ್ತೀವಿ. ಆಮೇಲೆ ಎಲ್ರಿಗೂ ಇವ್ರು ಯಾವ ಥರ ಅಂದ್ರೆ, ಈಗ ಬರೀ ಒಂದು ಎರಡು ವರ್ಷ ಕೆಲಸ ಮಾಡಿದವ್ರು ಎರಡು ವರ್ಷ ಕೆಲಸ ಮಾಡಿರೋ ವ್ಯಾಲ್ಯೂ ತಿಳ್ಕೊಂಡು ಎಲ್ಲ ಕೆಲಸಗಾರರಿಗೂ ಆ ರೆಸ್ಪೆಕ್ಟ್ ಕೊಟ್ಟು ಅವ್ರ ಜೀವನಕ್ಕೂ ಒಳ್ಳೆ ರೀತಿ ಆಗ್ಬೇಕು ಅನ್ನೋ ಥರ ಯೋಚಿಸುವಂತ ರವಿ ಬಸವ. ಆ ಮನುಷ್ಯ ನಾನು ನಿದ್ದೆಗೆಡ್ತೀನಿ, ನಾನೇನೋ ತುಂಬ ಕಷ್ಟಪಡ್ತೀನಿ ಅಂತ ಅನ್ಕೊಂಡಿದ್ದೆ, ನನಗಿಂತ ಜಾಸ್ತಿ ನಿದ್ದೆಗೆಟ್ಟು ಆ ಒಂದು ಟ್ರೈಲರ್ ಮಾಡೋದಕ್ಕೆ ಮ್ಯೂಸಿಕ್ಗೆ. ಆ್ಯಂಡ್ ನೀವು ಗೊತ್ತಿರಲಿ ಭಾಷೆ ಬರದೆ ಇಂಗ್ಲೀಷ್ ಬರಲ್ಲ, ಬಟ್ ಯಾವ್ಯಾವುದೋ ಹಾಲಿವುಡ್ ಅವ್ರಿಗೆಲ್ಲ ಮೇಲ್ ಮಾಡಿ ಅವ್ರು ಗೊತ್ತಿರೋ ಇಂಗ್ಲೀಷಲ್ಲಿ ಯಾವ್ಯಾವ ಸ್ಯಾಂಪಲ್ಸ್ಗಳು ತೆಗೆದು ಒಂದು ಚಿಕ್ಕ ಚಿಕ್ಕ ಮ್ಯೂಸಿಕ್ಗೆ ಚಿಕ್ಕ ಚಿಕ್ಕ ಒಂದೊಂದು ಐಟಮ್ಗೂ ನೆಗೋಷಿಯೇಟ್ ಮಾಡಿ ಎಷ್ಟೋ ಸಾವಿರ ಡಾಲರ್ ಅಂದವ್ರಿಗೆ, ಇದು ಹಾಲಿವುಡ್ ಅಲ್ಲ ಸರ್, ನನ್ನ ಸಿನಿಮಾ ಬಜೆಟ್ ಹಿಂಗಿರುತ್ತೆ ಈ ಥರ ಇರುತ್ತೆ, ಬಟ್ ನಂಗೆ ಈ ಕ್ವಾಲಿಟಿನೇ ಬೇಕು ಅಂದರೆ ನೀವು ಜಗತ್ತಲ್ಲಿ ನೀವು ಮಾತ್ರ ಒಳ್ಳೆ ಕೆಲಸ ಮಾಡ್ಬೇಕಾ, ದುಡ್ಡಿದ್ದವರೆ ಮಾಡ್ಬೇಕಾ, ಎಲ್ಲ ದುಡ್ಡಲ್ಲಿ ಎಳಿತೀರಾ ಅಂತ ಹೇಳಿ ಇಮೋಷ್ನಲ್ ಆಗಿ ಅವ್ರಿಗೆ ಕಡೆಗೆ ಆಯ್ತಪ್ಪ ನೀವು ಮಾಡಿ ಅಂತ ಕಡಿಮೆಗೆ ಕಡಿಮೆ ಅಂದರೆ ನಮ್ಗೆ ಕಡಿಮೆ ಅಲ್ಲ, ಅದು ಒಂದು ಸಿನಿಮಾ ಮ್ಯೂಸಿಕ್ ಬಜೆಟ್, ನೀವು ಒಂದು ಸಿನಿಮಾ ಮ್ಯೂಸಿಕ್ ಏನಾಗ್ತೀರ ಆ ಬಜೆಟ್ ಬರೀ ಬ್ಯಾಕ್ಗ್ರೌಂಡ್ ಇದಾಗಿರುತ್ತೆ. ಸೊ ಆ ಥರ ಎಲ್ಲ ಹೊಡೆದಾಡಿ ಅದನ್ನ ಹಾಕಿ ತೆಗೆದು ಮ್ಯೂಸಿಕ್ ಮಾಡಿದ್ದಾರೆ. ಬರೀ ಲೈವ್ ಮ್ಯೂಸಿಕ್ ಮಾಡೋದಕ್ಕೆ ಫ್ರಾನ್ಸಲ್ಲಿ ಅಲ್ಲೊಂದು ಇದು ಮಾಡಿಸಿ ಫ್ರಾನ್ಸಲ್ಲಿ ಮಾಡಿಸಿದ್ದಾರೆ,
ಅದ್ರಲ್ಲಿ ಲಾಸ್ಟ್ಗೆ ಈಗ ಒಂದಷ್ಟು ಡ್ರಮ್ ಸೆಕ್ಷನ್ ಏನೋ ಬೇಕು ಅಂತ ಅದನ್ನ ಲೈವ್ ಮಾಡಿದ್ದಾರೆ. ಸೊ ತುಂಬಾ ಡೀಟೇಲಿಂಗ್ ನಡೆದಿದೆ. ಒಬ್ಬ ಈ ಒಂದು ಸಿನಿಮಾ ಒಂದು ಟ್ರೇಲರ್ ಅಲ್ಲಿ ಕಾಣಿಸ್ತಾ ಇದೆ ಈಗ ಅಂದಾಗ ಅದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಎಲ್ರು ಅಂತ ಹೇಳ್ಬೋದು. ಈಗ ನಿಮ್ಗೆಲ್ಲ ಐ ಥಿಂಕ್ ಕ್ಯೂರಿಯಾಸಿಟಿ ಇದೆ, ಎಷ್ಟು ದಿನ ನಿದ್ದೆ ಮಾಡಿಲ್ಲ ಅಂದ್ರೆ ರವಿ ಬಸ್ರು ಎರಡೆರಡು ಅವರು ಮಾತ್ರೆ ತಗೊಂಡು ನನ್ನ ಟೈಮ್ ನಿದ್ದೆ ಮಾಡಿ ಮಲಗಿ ಹೋಗಿ ಏನೋ ಮಾಡೋಕ್ಕಾಗಲ್ಲ ಸಾಕು ಇಲ್ಲ ಇಲ್ಲ ಅಂತ ಎರಡು ಅವ್ರು ಮಲಗಿಟ್ಬಂದು ಮತ್ತೆ ಕೆಲಸ ಮಾಡ್ತಿರೋರು. ಸೊ ಆ ಥರ ಎಲ್ಲ ಶ್ರಮ ಪಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಎಫೆಕ್ಟ್ಸ್ ರಾಜನ್. ರಾಜನ್ ಜೀವನದಲ್ಲಿ ನಮ್ಗೆ ಟೆನ್ಷನ್ ಕೊಡೋಕೆ ಇಷ್ಟ ರಾಜನ್ಗೆ, ಭಾಳ ರೇಗಿಸ್ತಾ ಇರ್ತೀವಿ ನಾವು. ಒಂದು ಪಿಕ್ಚರ್ ಮಾಡಿದ್ರೆ ಎಫೆಕ್ಟ್ ನಾವು ಭಾಳ ಹಿಂಸೆ ಕೊಟ್ಟಿರ್ತೀವಿ. ಲಾಸ್ಟ್ ಮಿನಿಟಲ್ಲಿ ನೋಡಿ ಡಬ್ಬಿಂಗ್ ಕಲೆಕ್ಷನ್ ಅಂತ ಕಳಿಸ್ತು, ಆಗಲ್ಲ ಆಗಲ್ಲ ನಮ್ಗೆ ಹೇಗೆ ಆಟ ಆಡ್ತೀರ ಪಿಕ್ಚರ್ ರಿಲೀಸ್ ಆಗಲ್ಲ ಹಂಗೆ ಹಿಂಗೆ ಅಂತಾರೆ. ಬಟ್ ಎಷ್ಟೇ ಮಾಡಿದ್ರು ಲಾಸ್ಟಿಗೆ ನಮ್ಮ ಬೆಸ್ಟ್ ಔಟ್ಪುಟ್ ಏನು ಬೇಕು ಅಂತಿರ್ತೀವಿ ಅದನ್ನು ಸ್ಯಾಟಿಸ್ಫೈ ಮಾಡುವಂಥ ಒಂದು ಟೆಕ್ನಿಷಿಯನ್ ಅವರ ಇಂಜಿನಿಯರ್ ಸತೀಶ್ ಅಂತ ಅವರು ಅಷ್ಟೇ. ಇಮ್ಯಾಜಿನ್ ಮಾಡಿ ಈ ಸಿನಿಮಾ ಐದು ಭಾಷೆ ಐದು ಡೈಲಾಗ್ಸ್ಗಳು, ಅದಕ್ಕೆ ಅಷ್ಟೇ ಸಲ ಮತ್ತೆ ಕೆಲಸ ಮಾಡಬೇಕು. ಆ್ಯಂಡ್ ನಾವೇನು ಭಾಳ ಟೈಮ್ ಕೊಟ್ಬಿಟ್ಟು ಈಗ ಬೇರೆಯವರೆಲ್ಲ 6 ತಿಂಗಳು ಮುಂಚೆ ಸಿನಿಮಾ ಮುಗಿಸಿ ಎಲ್ಲ ಪ್ರೊಸೆಸ್ ಮಾಡ್ತಾರೆ ಏನೂ ಮಾಡಿಲ್ಲ. ಲಾಸ್ಟ್ ಮಿನಿಟಲ್ಲೂ ಇನ್ನೂ ಚೇಂಜಸ್ ಮಾಡ್ತಾ ಇದ್ವಿ, ಲಾಸ್ಟ್ ಮಿನಿಟಲ್ಲೂ ಕೆಲಸ ಮಾಡ್ತಾ ಇದ್ವಿ. ಅಷ್ಟು ಹೊತ್ಕೊಂಡು ಐ ಥಿಂಕ್ ಸತೀಶ್ ರಾಜನ ಮಲಗಿ ಅನ್ಸ್ತದ, ಯಾರು ಮಲಗಿಲ್ಲ, ನಿದ್ದೆನೇ ಮಾಡಿಲ್ಲ. ನನಗೆ ಗೊತ್ತಿರಂಗೆ ಸಡನ್ ಆಗಿ ಯಾವುದೋ ಒಂದು ಕಡೆ ಬೈ ಮಿಸ್ಟೇಕ್ ಒಂದು ಡೈಲಾಗ್ ಇದ್ದಿದ್ದು ಬಂದ್ಬಿಟ್ಟಿರುತ್ತೆ ಕನ್ನಡದ ಇದರಲ್ಲಿ, ಅದನ್ನು ತೆಗೆದು ಮತ್ತೆ ಕನ್ನಡದ ಡೈಲಾಗ್ ಇಲ್ಲಿರುತ್ತೆ ಅದನ್ನು ಹುಡುಕಿ ಮತ್ತೆ ಅದನ್ನು ಮಾಸ್ಟರಿಂಗ್ ಮಾಡಿ. ಸೊ ಒಂದೊಂದು ನಿಮಿಷನೂ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ. ಆನಂದಪ್ಪ ತುಂಬ ವರ್ಷಗಳಿಂದ ನಾವೆಲ್ಲ ಈ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಅವ್ರಿದ್ರು ಡಬ್ಬಿಂಗ್ ಮಾಡ್ತಾ ಇದ್ದೀವಿ, ಎಲ್ಲ ಭಾಷೆಗೂ ಎಲ್ಲರೂ ಡಬ್ಬಿಂಗ್ ಮಾಡಿದ್ರು. ಬಟ್ ಎಂಥ ಟೆಕ್ನಿಷಿಯನ್ ನಮ್ಮ ಆನಂದಪ್ಪ ಅಂದರೆ ಒಂದೊಂದು ಸಣ್ಣ ಮೈನ್ಯೂಟ್ ಮಿಸ್ಟೇಕ್ಸ್ ಇದ್ರೂ ಅವ್ರು ಮಾಡಿರೋ ಎಲ್ಲ ಇದನ್ನು ತಂದು ಕೂರಿಸಿ ಬೇರೆ ಬೇರೆ ಲೇಯರ್ಸ್ ತೆಗೆದು ಒಂದೊಂದು ವಾಯ್ಸ್ ತೆಗೆದು ಇದನ್ನೆಲ್ಲ ಡೀಟೇಲಿಂಗ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಕೆಲಸ ನಡೆದಿದೆ. ಈಗ ನೋಡಿದಾಗ ವಾವ್ ಅದ್ಭುತವಾಗಿದೆ ಅಂತ ಹೇಳ್ತಿದ್ರಲ್ಲ ಈ ಎಲ್ಲ ಟೆಕ್ನಿಷಿಯನ್ಸ್ಗಳು ಆ್ಯಂಡ್ ಸಿ ಜಿ ಎಸ್ ಉದಯ ರವಿ ಇದೆ. ಜನರಲ್ಲಿ ಸಿ ಜಿ ಅಂತ ಬಂದಾಗ ತುಂಬ ಜನ ಹಾಲಿವುಡ್ ಅಲ್ಲಿ ಸಿ ಜಿ ಅವ್ರನ್ನ ಕರೆಸಿದ್ವಿ ಅವ್ರು ಅದ್ಭುತ ವರ್ಕ್ ಮಾಡಿದ್ವಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಸಿನಿಮಾ ಮಾಡೋಕೆ ಹೋದಾಗಲೂ ಆ ಥರದ್ದೇ ಒಂದು ಇದು ಬಂದಿತ್ತು. ಬಟ್ ನಮ್ಮ ಡೈರೆಕ್ಟ್ರು ನಮ್ಮ ಪ್ರೊಡ್ಯೂಸರು ಇಲ್ಲಿರುವಂಥ ಒಂದು ಕಂಪ್ಲೀಟ್ ಟ್ಯಾಲೆಂಟ್. ಯಾಕಂದರೆ ನೀವು ನೋಡಿದ್ರೆ ಎಷ್ಟೋ ಹಾಲಿವುಡ್ ಸಿನಿಮಾಗಳಲ್ಲಿ ಬೆಂಗಳೂರಿಗೆ ಕೆಲಸ ಆಗುತ್ತೆ, ಯಾರು ಒಪ್ಪಿದ್ರು ಅವ್ರು ಔಟ್ಸೋರ್ಸ್ ಮಾಡಿರ್ತಾರೆ ಇಂಟರ್ನೆಟ್ ಮುಖಾಂತರ, ಇಲ್ಲಿರೋ ಟೆಕ್ನಿಷಿಯನ್ಸ್ ಕೂತ್ಕೊಂಡು ಅದಕ್ಕೆ ಕೆಲಸ ಮಾಡ್ತಿರ್ತಾರೆ. ನಾವೇ ನಂಬಲ್ಲ, ನಾವೇ ಎಲ್ಲೋ ಅಲ್ಲಿರೋವೇ ಗ್ರೇಟ್ ಅನ್ಕೋತಾ ಇರ್ತೀವಿ. ಸೊ ಇವರು ಆ ಒಂದು ಬಜೆಟ್ ಕೊಟ್ಟು ಆ ಒಂದು ಎಂಪವರ್ ಮಾಡಿ ಎಲ್ಲ ಟೆಕ್ನಿಷಿಯನ್ಸ್ ತರಿಸಿ ಕೂರಿಸಿ ಕೆಲಸ ಮಾಡೋದಕ್ಕೋಸ್ಕರ ಅವರು ಅವಕಾಶ ಮಾಡಿಕೊಟ್ರು. ಅದರಿಂದ ಎಷ್ಟು ಚೆನ್ನಾಗಿದೆ ಸಿ ಜಿ ಅಂದರೆ ನನ್ನ ಪ್ರಕಾರ ಗ್ರಾಫಿಕ್ಸ್ ಅಥವಾ ಇದೇನಿದೆ ವಿ ಎಫ್ ಎಕ್ಸ್ ಯಾವ್ದು ಒಳ್ಳೆ ವಿ ಎಫ್ ಎಕ್ಸ್ ಅಂದರೆ ಗೊತ್ತಾಗ್ಬಾರ್ದು ನಿಮಗೆ ವಿ ಎಫ್ ಎಕ್ಸ್ ಮಾಡಿದಾರೆ ಇರುವಂತ. ಓ ಏರ್ ವಿ ಎಫ್ ಎಕ್ಸ್ ಮಾಡಿದ್ದಾರೆ ಅಂತ ಜನ ಅಂದರೆ ಅದು ವೇಸ್ಟ್ ನನ್ನ ಪ್ರಕಾರ. ಈ ಸಿನಿಮಾ ನೋಡಿದಾಗ ವಿ ಎಫ್ ಎಕ್ಸ್ ಯಾವ್ದು ಮಾಡಿದ್ದಾರೆ ಯಾವ್ದು ಮಾಡಿಲ್ಲ ಅನ್ನೋ ಥರದಲ್ಲಿ ಅದು ಹೋಗ್ತಾ ಇದೆ. ಸೊ ದಟ್ ಈಸ್ ಅ ವೆರಿ ನೈಸ್ ಥಿಂಗ್. ಪ್ರೊಡಕ್ಷನ್ ಗಂಗರಾಜ್ ಅವರು, ನೀವು ಅಲ್ಲಿ ಬಿಸಿಲಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ದಿನಾ ಒಂದು ಮದುವೆ ನಡೀತಿದೆ ಅಂದ್ಕೊಳ್ಳಿ, ಅಷ್ಟು ಜನ ಎಲ್ಲರಿಗೂ ಎಳ್ಳೀರು ಕೊಡಬೇಕು, ಎಲ್ಲರಿಗೂ ಜ್ಯೂಸ್ ಕೊಡಬೇಕು ಅಂತಲೇ ಆರ್ಡರ್ ಆಗಿತ್ತು. ಬಿಕಾಸ್ ಆ ಬಿಸಿಲಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಪ್ರೊಡಕ್ಷನ್ ಹುಡುಗರು ಒಬ್ಬೊಬ್ಬರು ಕೆಲಸ ಮಾಡಿ ನಮ್ಮ ರಾಮರಾವ್ ಅವರು ಇಷ್ಟನ್ನು ಮೇಂಟೈನ್ ಮಾಡಿದ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಮಾತಿರ್ತಾರೆ ಆಗಲ್ಲ ಆಗಲ್ಲ ಅಂತ ಟೆನ್ಷನ್ ಅಲ್ಲಿರೋರು, ಬಟ್ ಏನು ಮಾಡಿದ್ರು ನಮ್ಗೇನು ಬೇಕು ಅದೇ ಥರ ನಾವು ಅವ್ರು ಮಾಡಿಕೊಡ್ತಾ ಇದ್ರು. ಪ್ರೊಡಕ್ಷನ್ ಮ್ಯಾನೇಜರ್ ಬಾಬು ಅವರು, ಎಲ್ಲಕ್ಕಿಂತ ನಮ್ಮ ರಮಣ ನಮ್ಮ ಕಾರ್ತಿಕ್ ಬಗ್ಗೆ, ಕಾರ್ತಿಕ್ ಗೊತ್ತಿದೆ ಅಲ್ಲ ನಿಮಗೆ, ನಮ್ಮ ಕೆ ಆರ್ ಜಿ ಅವನ ಇನ್ಪುಟ್ಟು ಈ ಸಿನಿಮಾ ಸಿಕ್ಕಾಪಟ್ಟಿದೆ. ಆ್ಯಂಡ್ ಪ್ರತಿ ಹಂತದಲ್ಲೂ ಡಿಸ್ಟ್ರಿಬ್ಯೂಷನ್ ಇವ್ರಿಗೆ ಇಡೀ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಕಾರ್ತಿಕ್. ಸೊ ಐ ಥಿಂಕ್ ಇಟ್ಸ್ ಅ ಟೀಮ್ ವರ್ಕ್. ಇನ್ಫ್ಯಾಕ್ಟ್ ನನಗೆ ಪ್ರಶಾಂತ್ ಕರ್ಕೊಂಡ್ಬಂದಿದ್ದು ಕಾರ್ತಿಕ್ನೇ, ಈ ಥರದ ಒಂದು ಸಿನಿಮಾ ಮಾಡೋಣ ಅವ್ರಿಗೆ ಸೇರಿಸ್ಬಿಟ್ರು ಅಂತ. ಸೊ ಕಾರ್ತಿಕ್ನ ನೆನೆಸ್ಕೋಬೋದು, ಕಾರ್ತಿಕ್ ಇನ್ನು ಯಾರಾದ್ರೂ ಬಿಟ್ಟರೆ ಅಂತ ಎಡಿಟ್ರು ಎಸ್ ಎಡಿಟರ್ ಶ್ರೀಕಾಂತ್ ಅವರು. ಪ್ರಶಾಂತ್ ನಿನ್ ಜೊತೆ ಹೆಂಗಿದೆ ಅಂದರೆ ಅವರು ಪ್ರಶಾಂತ್ ನಿಂದು ಅವರಿಬ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅವ್ರ ಎಡಿಟಿಂಗ್ ಏನಾದ್ರು ನೋಡ್ಬಿಟ್ಟು. ಒಂದೊಂದು ಇದಕ್ಕೆ ಒಂದು 50 ವರ್ಷ ಮಾಡಿಟ್ಕೊಂಡಿರ್ತಾರೆ ಸರ್, ಅದು 33ನೇ ವರ್ಷ 5 ನಿಮಿಷದ ಶಾರ್ಟ್ ಇದೆಯಲ್ಲ ಸರ್ ಅದು ಇಲ್ಲ ಆಗ್ತದಲ್ವ ಸರ್ ಅಂತ. ಇಬ್ರು ತಲೆ ಆ ಲೆವೆಲ್ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಕಾಸ್ಟ್ಯೂಮ್, ನನ್ನ ಕಾಸ್ಟ್ಯೂಮ್ ಮಾಡಿದ್ದು ಸಾನಿ ಸರ್ದಾರಿಯ, ಒಂದೊಂದು ಕಾಸ್ಟ್ಯೂಮ್ 80s, 90s, 70s ಲುಕ್ ಬೇಕಾಗಿತ್ತು. ಯಾವುದೋ ಮುಚ್ಚೋಗಿರೋ ಬಿಲ್ಗಳಿಗೆಲ್ಲ ಹೋಗಿ ಅದನ್ನೆಲ್ಲ ತಗೊಂಡು ಬಂದು ಒಂದೊಂದು ಐಟಮ್ನ ಔಟ್ಸೋರ್ಸ್ ಮಾಡಿ ಯಾವುದೋ ಒಂದು ಮಾಡಿಬಿಡ್ತಿದ್ರು. ನೆಕ್ಸ್ಟ್ ಇನ್ನೊಂದು ಬೇಕದು 1+1 ಅಂದಾಗ ಒದ್ದಾಡ್ತಾ ಇದ್ವಿ.
ಇದರ ಡೀಟೇಲಿಂಗ್ ಕೆಲಸ ಅವರು ಯೋಗಿ ಯೋಗಿ ಜಿರಾಜ್ ಇದವರೆಲ್ಲ ಕಾಸ್ಟ್ಯೂಮ್ ಮಾಡಿದ್ರು. ಆ್ಯಂಡ್ ಕಾಸ್ಟ್ಯೂಮ್ ಅಲ್ಲಿ ಗಣೇಶ್ ಅಂತ ಬೇರೆ ಎಲ್ಲ ಕ್ರೂ ಮೆಂಬರ್ ಕಾಸ್ಟ್ಯೂಮ್ ಮಾಡಿದ್ರು. ಸೊ ಯೋಗಿ ಕೂಡ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಬ್ಬೊಬ್ಬ ಆ್ಯಕ್ಟರ್ಗಳ ಬಗ್ಗೆಯೂ ಮಾತಾಡಬೇಕು. ಐ ಥಿಂಕ್ ಇದೊಂಥರ ಥ್ಯಾಂಕ್ಸ್ ಗಿವಿಂಗ್ ಆಗ್ತಾ ಇದೆ. ವೈ ಬಿಕಾಸ್ ನನಗೆ ಅನ್ಸುತ್ತೆ ತುಂಬ ನಾವುಗಳೇ ಮಾತಾಡ್ತಾ ಇದ್ದೀವಿ. ಒಳ್ಳೆ ಅವರು ತುಂಬ ಒಳ್ಳೆ ಅಭಿಪ್ರಾಯ ಕೊಟ್ಟರು, ಬಹಳ ಖುಷಿ ಪಟ್ಟರು ಇಂಥ ಒಂದು ಸಿನಿಮಾ ಮಾಡಿದ್ರೆ ಅಂತ. ಎಲ್ಲ ಭಾಷೆಯಲ್ಲೂ ಅಷ್ಟೇ, ಇನ್ಕ್ಲೂಡಿಂಗ್ ಹಿಂದಿಯವರು ಕೂಡ ತುಂಬ ಖುಷಿ ಪಟ್ಟು ಬಹಳ ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ರು, ತುಂಬ ಅದ್ಭುತವಾಗಿದೆ ಅಂತ. ಸೆನ್ಸಾರ್ ಸರ್ಟಿಫಿಕೇಟ್ ಎಲ್ಲ ವೇರಿಯೇಷನ್ಸ್ ಆ ಥರ ಏನಾಗಲಿ ಎಲ್ಲ ಕಡೆ ಎಲ್ಲ ಕಡೆ ಸರ್. ಶಾರುಖ್ ಖಾನ್ ಕೂಡ ಈ ಟ್ರೈಲರ್ ನೋಡಿದ್ದೀನಿ ಅಂತ ಹೇಳಿದ್ರು, ಮತ್ತೆ ನಿಮ್ಮನ್ನು ಕೂಡ ಮೀಟ್ ಮಾಡಬೇಕು ಅಂತ ಹೇಳಿದ್ರು, ಆ ಬಗ್ಗೆ ಖುಷಿ ಆಗುತ್ತೆ. ಅಷ್ಟು ದೊಡ್ಡ ನಟರು ನಮ್ಮ ಟ್ರೈಲರ್ ಬಂದಿದ್ದಾರೆ, ಬಂದಾಗ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಯಂಕಾಲ ನಾನು ಹೋದಾಗ ಯಾವಾಗಾದ್ರು ಭೇಟಿ ಮಾಡ್ಬೋದು. ಶಿವಕುಮಾರ್ ಅವ್ರು ಮಾತಾಡ್ತಾರೆ, ಮಾತಾಡ್ತಾರೆ, ಮಾತಾಡಿಸಿ. ಶಿವಕುಮಾರ್ ಯಾವ್ದು ತುಂಬಾ ಕಷ್ಟ ಅನಿಸ್ತು ಅದನ್ನ ಶೇರ್ ಮಾಡ್ತೀನಿ, ನಿಖಿತಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವ್ದು ಕಷ್ಟ ಅನಿಸಿಲ್ಲ, ಪ್ರತಿಯೊಂದು ಚಾಲೆಂಜಿಂಗ್ ಅನಿಸುತ್ತೆ, ತುಂಬಾ ಚಾಲೆಂಜಿಂಗ್ ಅನಿಸುತ್ತೆ, ಯಾವ್ದು ಕಷ್ಟ ಅನಿಸಿಲ್ಲ. ಸುಮಾರು ಎಷ್ಟು ಜನ ನೀವೆಲ್ಲ ಟೀಮ್ ವೇರಿಯೇಷನ್ ಹೇಳೋದು, ಆಲ್ಮೋಸ್ಟ್ 250-300 ಮೆಂಬರ್ಸ್ ಕಾರ್ಪೆಂಟರ್ಸ್ ಎಷ್ಟು ಸೆಟ್ ಆಗಿದೆ? 80% ಆಫ್ ಸಿಂಗಲ್ ಸೆಟ್ ಸರ್. ಎಲ್ಲೆಲ್ಲಿ ಸರ್ ಸೆಟ್? ಫೈನಲ್ ಈಗ ಫೈನಲ್ ಬ್ಯಾಂಗ್ಳೂರು, ಫೈನಲ್ KGF. ಆ ಥರ ಸೆಟ್ಗಳಿಗೆ ರೆಫರೆನ್ಸ್ ಅಂತ ಏನು ಸ್ಟಡಿ? ತುಂಬ ರೆಫರೆನ್ಸ್ ಸ್ಟಡಿ ಮಾಡ್ತೀವಿ. ಇಂಡಿಯಾದಲ್ಲಿರೋ ಮೈನಿಂಗ್ ಏನು ಗೊತ್ತಾಗ್ತಾ ಇತ್ತು, ಮತ್ತೆ ಇಂಗ್ಲೆಂಡ್ ಲ್ಯಾಕ್ ವರ್ಕ್ ಆಗ್ತಾ ಇತ್ತು, ಅದರ ಸ್ಟಡಿ ಮಾಡಿ. ಒಂದು ಸ್ತ್ರೀ ಪ್ರಕಾರ ನಿಮ್ಮ ಆರ್ಟ್ ಡೈರೆಕ್ಷನ್ಗೆ ಒಂದು ಸಿನಿಮಾ ಪ್ರೊಜೆಕ್ಟ್ ಅಂತ ಇದೆ, ಈ ಒಂದು ಮಾಮೂಲಿ ಸಿನಿಮಾದ ಪ್ರೊಜೆಕ್ಟೇ ಒಂದು ಸೆಟ್ ವರ್ಕ್ ಆಗಿ. ಯಶ್ ಅವರ ಪ್ರೀವಿಯಸ್ ಸಿನಿಮಾ ಬಜೆಟ್ ಮತ್ತೆ ಯೂಸ್ ಮಾಡೋಂಗಿಲ್ಲ, ರೀಯೂಸಬಲ್ ಅಲ್ಲ. ಒನ್ಸ್ ಯು ಯೂಸ್ ಇಟ್ ಇಸ್ ಓವರ್. ಇವರಿಷ್ಟೆಲ್ಲ ಖರ್ಚು ಮಾಡಿದ ಬುದ್ಧಿ ಸರ್ ಒಂದಷ್ಟು ಜಾಗ ತಗೊಂಡು ಪರ್ಮನೆಂಟ್ ಆಗಿ ಮಾಡುವಂತ. ಇನ್ಫ್ಯಾಕ್ಟ್ ಪ್ರಶಾಂತ್ ಫಸ್ಟ್ ರಿಕ್ವೆಸ್ಟ್ ಮಾಡಿದ್ರು, ಒಂದು ಕೆಲಸ ಮಾಡ್ಬೇಕು, ಒಂದು ಜಾಗ ತೆಗೆದ್ಬಿಟ್ಟು ಪರ್ಮನೆಂಟ್ ಆಗಿ ಮಾಡೋಣ ಸೆಟ್ಟಿನ, ಚೂರು ಎಕ್ಸ್ಪೆನ್ಸಿವ್ ಆದ್ರೂ ಬೇರೆಯವ್ರಿಗೂ ಯೂಸ್ ಆಗುತ್ತೆ, ಬೇರೆ ಬೇರೆ ತರ ಮಾಡ್ಬೋದು ಅಂತ. ಬಟ್ ಅದನ್ನ ಜಾಗ ಹುಡುಕಿ ಅದನ್ನ ಇದು ಮಾಡಿ ಎಲ್ಲ ಮಾಡೋಷ್ಟು ಸಿಗುತ್ತಿಲ್ಲ. ಯಾವ ಸರ್ ಫ್ಯೂಚರ್ ಮಾಡ್ಬೇಕು ಸರ್ ನಮ್ಮೆಲ್ಲ ಆಸೆ. ಸಿನಿಮಾದಲ್ಲಿ ರಾಕಿ ಬಾಯ್ ಬಳಸಿರೋ ಬೈಕ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ಸೊ ಅದು ಈಗ ಎಲ್ಲಿದೆ, ಏನಾಗುತ್ತೆ ನಿಮಗೆ? ಆ ಬೈಕ್ನೇ ಒಂದು ಕತೆ, ನಮಗೆ ಹಳೆ ಬೈಕ್ ಬೇಕಿತ್ತು. ಹಳೆ ಬೈಕ್ಗಳಂತ ಯಾವ್ದು ತರಿಸಿದ್ರು ಸ್ಪೀಡ್ ಆಗೋಲ್ಲ, ಅಂದ್ರೆ ಅದೊಂದು ಸುಮ್ಮನೆ ಎಲ್ಲ ಶೋಗ್ ಇಟ್ಕೊಂಡಿರ್ತಾರೆ ಈಗ. ಅದರಿಂದ ಕಡೆಗೆ ಈಗಿರೋ ಒಂದು ಬೈಕ್ನೇ ತಂದು ಬೈಕ್ ಅಂತ ಗೊತ್ತಾಗ್ದಿರೋ ತರ, ಅದು ಭುವನ್ ಮತ್ತೆ ಆಕಾಶ್ ಅಂತ ನಮ್ಮೂರು ಅವರಿಬ್ರು ಸೇರಿ ಅದನ್ನೇನೋ ಒಂದು ಬೇರೆ ಮಾಡಿ ಒಂದು ಹಳೆ ಕಾಲದ ಬೈಕ್ ತರ ಮಾಡೋದು. ಬಟ್ ಎಲ್ರಿಗೂ ಆ ಬೈಕೇ ಒಂದು ಏನು ಇಷ್ಟ ಸಕಾಗಿದೆ ಅಂತ ಇಷ್ಟ ಆಗುತ್ತೆ. ಏನ್ ಕಡಿಮೆ ಸಿನಿಮಾ ಆದ್ನಂತ ಚಾಪ್ಟರ್ 2 ಕೂಡ ಮುಗಿದ ನಂತರ ಆ ಬೈಕ್ ನಾನೇ ಇಟ್ಕೊಂಡ್ರಿ. ಫಸ್ಟ್ ಶೂ ಮಾಡಿದ್ವಿ ಕರ್ನಾಟಕ, ಇಲ್ಲ ಫಸ್ಟ್ ಶೂ ಮಾಡಿದ್ವಿ ಕರ್ನಾಟಕದಲ್ಲಿ ನಾವು. ಇಲ್ಲಿಗೆ ನೀವು ವಿಶೇಷತೆ ಅಂದ್ರೆ ಎಲ್ಲಾ ಭಾಷೆಯ ಎಲ್ಲಾ ಮಾಧ್ಯಮದವ್ರನ್ನ ಫಸ್ಟ್ ನಾವು ಬೆಂಗಳೂರಿಗೆ ಕರೆಸಿ ನಮ್ಮೂರಲ್ಲೇ ಶುರು ಮಾಡಿದ್ದು. ಅದಾದ್ಮೇಲೆ ಮುಂದೆ ಎಲ್ಲಾ ಕಡೆ ಹೋಗ್ಬೋದು.